ಸ್ಪರ್ಧಾರ್ಥಿಗಳೇ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಈರಣ್ಣ ಹುಲಿಕಟ್ಟಿ. ಇವತ್ತೇನಪ್ಪಾ ಅಂದ್ರೆ ನಾವು ಭಾಗ ಒಂದು ಭಾಗ ಎರಡು ಭಾಗ ಮೂರು ಅಂದ್ರೆ ಟೋಟಲ್ 30 ಕ್ವಶನ್ಸ್ಗಳನ್ನ ನಾವು ಕಂಪ್ಲೀಟ್ ಮಾಡಿದ್ವಿ. ಇವತ್ತೇನಪ್ಪಾ ಅಂದ್ರೆ ಸಿವಿಲ್ ಪೊಲೀಸ್ 2019 ಕ್ವಶನ್ ಪೇಪರ್ ಅನ್ನ ಬಿಡ್ಸಕತ್ತೀವಿ. ಅದ್ರಲ್ಲಿ ಏನಪ್ಪಾ ಅಂದ್ರೆ 31ನೇ ಕ್ವಶನ್ ಪೇಪರ್, 31ನೇ ಕ್ವಶನ್ಸ್ ಇದು, ಹೌದಾ. ಇವತ್ತೇನಪ್ಪಾ ಅಂದ್ರೆ ನಾವು ಇವತ್ತು 10 ಕ್ವಶನ್ಸ್ಗಳನ್ನ ಬಿಡ್ತಾ ಹೋಗೋಣ. ಲಾಸ್ಟ್ ಕ್ಲಾಸ್ ಅಲ್ಲಿ ಏನಪ್ಪಾ ಅಂದ್ರೆ ನಾವು 10 ಕ್ವಶನ್ ಬಿಡಿಸಿದ್ವಿ. ಲಾಸ್ಟ್ ಕ್ಲಾಸ್ ನೀವು ನೋಡಕ್ಕೆ ಮುಂದೆ ಬರ್ತಕ್ಕಂತ 10 ಕ್ವೆಶ್ಚನ್ಸ್ ಇರ್ತಾವಲ್ಲ, ನಾವು ಲಾಸ್ಟ್ ಏನು 20-30 ಕ್ವೆಶ್ಚನ್ ಬಿಡಿಸಿದಿಲ್ಲ. ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಏನಪ್ಪಾ ನಾವು 360 ಆಂಗಲಲ್ಲಿ ನಾವು ಕವರ್ ಮಾಡೋದ್ರಿಂದ ಎಲ್ಲ ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ ಒಂದು 4-5 ಕ್ವೆಶ್ಚನ್ಸ್ ಅಲ್ಲಿ ಕವರ್ ಆಗಿದಾವೆ, ಹೌದಾ. ಸೊ ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ನೀವು ಈ ನೆಕ್ಸ್ಟ್ ಕ್ವೆಶ್ಚನ್ ರಿಪೀಟ್ ಆದ ತಕ್ಷಣ ಏನು ಮಾಡಬೇಕು ಅಂದ್ರೆ ಲಾಸ್ಟ್ ಕ್ಲಾಸ್ 1, 2, 3 ಏನವಲ್ಲ ಅವನ್ನ ಯಾರು ನೋಡಿಲ್ಲಲ್ಲ ಅವುಗಳನ್ನೇನಪ್ಪಾ ಅಂದ್ರೆ ನೀವು ಮತ್ತೆ ವಾಪಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನಪ್ಪಾ ನಾವು ಲಿಂಕ್ ಅನ್ನು ಕೊಟ್ಟಿರ್ತೀವಿ, ಅವುಗಳನ್ನ ಓಪನ್ ಮಾಡಿ ನೀವು ನೋಡೋಕೆ ಸಾಧ್ಯ ಆಗಿರಬೇಕು. ಓಕೆ, ಇವತ್ತಿನ ಕ್ಲಾಸ್ ಏನಪ್ಪಾ ಅಂದ್ರೆ ನಾವು 31ನೇ ಕ್ವೆಶ್ಚನ್ಸ್ ಅನ್ನ ನೋಡ್ತಾ ಬರೋಣ. ಓಕೆ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ನೋಡ್ರಿ, ಕಂಪ್ಯೂಟರ್ ಸಂಬಂಧಪಟ್ಟಂಗೆ ಮೋಸ್ಟ್ ಇಂಪಾರ್ಟೆಂಟ್, ಕಂಪ್ಯೂಟರ್ ಸಂಬಂಧಪಟ್ಟಂಗೆ ಇದು ಅಂದ್ರೆ 3ರಿಂದ 4ನೇ ಕ್ವೆಶ್ಚನ್. ಇದು ಒಂದೇ ಕ್ವೆಶ್ಚನ್ ಪೇಪರ್ ಅಲ್ಲಿ 3ರಿಂದ 4ನೇ ಕ್ವೆಶ್ಚನ್ ಏನಪ್ಪಾ ಅಂದ್ರೆ ಇವತ್ತು ನಾವು ಕಂಪ್ಯೂಟರ್ ಸಂಬಂಧಪಟ್ಟಂಗೆ ನೋಡ್ತಾ ಇದೀವಿ. ಇಲ್ಲಿ ಕಂಪ್ಯೂಟರ್ ಮೇಲೆ ಕ್ವೆಶ್ಚನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಕೊಡ್ತಾರೆ. ನಾವು ಆಲ್ರೆಡಿ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಕಾನ್ಸೆಪ್ಟ್ ಗಳನ್ನ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೀನಿ. ಏನಪ್ಪಾ ಅಂದ್ರೆ ಒಂದು ಔಟ್ಪುಟ್ ಡಿವೈಸ್ ಯಾವುದು, ಇನ್ಪುಟ್ ಡಿವೈಸ್ ಯಾವುದು, ನೆಕ್ಸ್ಟ್ ಏನಪ್ಪಾ ಸೂಪರ್ ಕಂಪ್ಯೂಟರ್ ಗಳು ಯಾವುವು, ನೆಕ್ಸ್ಟ್ ಏನಪ್ಪಾ ಸೂಪರ್ ಕಂಪ್ಯೂಟರ್ ಅಂದ್ರೆ ಏನು, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ 1024 KB 1024 MB ಇವುಗಳನ್ನೆಲ್ಲ ಕೂಡ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಶನ್ ಮಾಡೀವಿ. ಏನಪ್ಪಾ ಅಂದ್ರೆ ನೆಕ್ಸ್ಟ್ ಆ ಒಂದು ಟಾಪಿಕ್ ಅವನ್ ನಾವು ಏನ್ ಡಿಸೈಡ್ ಮಾಡಿ ಅವನ್ ಬಿಟ್ಟು ನೆಕ್ಸ್ಟ್ ಕಂಪ್ಯೂಟರ್ ಸಂಬಂಧಪಟ್ಟ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಈ ಕ್ವಶನ್ ಅಲ್ಲಿ ಮತ್ತೆ ಅಪ್ಕಮಿಂಗ್ ಕ್ವಶನ್ ಅಲ್ಲಿ ಬಿಡ್ತಾ ಹೋಗೋಣ. ಓಕೆ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, 31ನೇ ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್. ಇದು ಕ್ವಶನ್ ಕೇಳ್ತಾನೆ, ಪ್ರತಿ ಸಲ ಕ್ವಶನ್ ಗಳು ಆಗ್ತೈತೆ ನೋಡ್ರಿ. ಕಂಪ್ಯೂಟರ್ ನಲ್ಲಿನ ರ್ಯಾಮ್ ಅನ್ನು ಶಾರ್ಟ್ ಮೆಮೊರಿ ಆಗಿ ಬಳಸಲಾಗುತ್ತದೆ ಏಕೆಂದರೆ ಅದು, ಇಲ್ಲಿ ನೋಡ್ರಿ ಶಾರ್ಟ್ ರ್ಯಾಮ್ ಅಂತ ಬರುತ್ತೆ. ಇಲ್ಲಿ ಕಂಪ್ಯೂಟರ್ ಒಂದು ಕಾನ್ಸೆಪ್ಟ್ ಬರುತ್ತೆ ಏನಪ್ಪಾ ಅಂದ್ರೆ ಇಲ್ಲಿ ನೋಡ್ರಿ ಒಂದೇನಪ್ಪಾ ಅಂದ್ರೆ ಒಂದು ಯಾವ್ದಪ್ಪ ಅಂದ್ರೆ ಪ್ರೈಮರಿ ಸ್ಟೋರೇಜ್ ಡಿವೈಸ್ ಅಂತ ಬರ್ತಾವ, ಪ್ರೈಮರಿ ಸ್ಟೋರೇಜ್ ಡಿವೈಸ್. ಮತ್ತೆ ಇನ್ನೊಂದು ಯಾವ್ದಪ್ಪ ಅಂದ್ರೆ ಸೆಕೆಂಡರಿ ಸ್ಟೋರೇಜ್ ಡಿವೈಸ್ ಅಂತ ಬರ್ತಾವ. ಪ್ರೈಮರಿ ಸ್ಟೋರೇಜ್ ಡಿವೈಸ್ ಮತ್ತು ಸೆಕೆಂಡರಿ ಸ್ಟೋರೇಜ್ ಡಿವೈಸ್ ಅಂತ ಬರ್ತಾವ. ಅಂದ್ರೆ ಇದು ಸ್ಟೋರೇಜ್ ಸಂಬಂಧಪಟ್ಟ, ಈಗ ನೋಡ್ರಿ ನಾವು ಏನಾದ್ರು ಇನ್ಫಾರ್ಮೇಶನ್ ಅನ್ನ ಹಾಕಿದಾಗ ಅದನ್ನ ಸ್ಟೋರೇಜ್ ಮಾಡ್ಕೊಂಡು ಒಂದು ಅವುಗಳ ಅಂದ್ರೆ ಏನಪ್ಪಾ ಅಂದ್ರೆ ಅಲ್ಲಿ ಡಿವೈಡ್ ಮಾಡ್ತಾರೆ. ಒಂದು ಪ್ರೈಮರಿ ಸ್ಟೋರೇಜ್ ಡಿವೈಸ್, ಇವೆಲ್ಲ ಇಂಗ್ಲೀಷ್ ಅಲ್ಲಿ ನೀವು ಕಂಪ್ಯೂಟರ್ ಅಂತ ಬಂದ ತಕ್ಷಣ ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ ಇಂಗ್ಲೀಷ್ ಅಲ್ಲಿ ಓದಕ್ ಟ್ರೈ ಮಾಡ್ರಿ ನೋಡ್ರಿ, ಗೊತ್ತಿಲ್ಲ ಕಂಪ್ಯೂಟರ್ ಅಲ್ಲಿ ರ್ಯಾಮ್ ಅಂತ ಕೊಟ್ಟ ನಾವು ಕಂಪ್ಯೂಟರ್ ಅಲ್ಲಿ ಓದ್ಬೇಕು, ಇಂಗ್ಲೀಷ್ ಅಲ್ಲಿ ಓದ್ಬೇಕು, ಹೌದಾ. ಪ್ರೈಮರಿ ಸ್ಟೋರೇಜ್ ಡಿವೈಸ್ ಮತ್ತು ಸೆಕೆಂಡರಿ ಸ್ಟೋರೇಜ್ ಡಿವೈಸ್ ಅಂತ ಎರಡು ಟೈಪ್ಸ್ ಬರ್ತಾವೆ. ಇದರಲ್ಲಿ ನಾವು ಏನಪ್ಪಾ ಅಂದ್ರೆ ಇವಾಗ ಪ್ರೈಮರಿ ಸ್ಟೋರೇಜ್ ಡಿವೈಸ್ ಬಗ್ಗೆ ಮಾತಾಡೋಣ. ಪ್ರೈಮರಿ ಸ್ಟೋರೇಜ್ ಡಿವೈಸ್ ಅಂತ ಬರುತ್ತೆ, ಪ್ರೈಮರಿ ಸ್ಟೋರೇಜ್ ಡಿವೈಸ್. ಈ ಪ್ರೈಮರಿ ಸ್ಟೋರೇಜ್ ಡಿವೈಸ್ ಅಲ್ಲಿ ಎರಡು ಟೈಪ್ಸ್ ಬರ್ತಾವೆ. ಒಂದ್ ಯಾವ್ದಪ್ಪ ಅಂದ್ರೆ ಒಂದು 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 ರ್ಯಾಮ್, ಓಕೆ ರ್ಯಾಮ್ ಅಂತ ಬರೋದ. ಇನ್ನೊಂದ್ ಯಾವ್ದ್ರಿ, ಇನ್ನೊಂದ್ ಯಾವ್ದು, ಒಂದ್ ಇನ್ನೊಂದ್ ಯಾವ್ದಪ್ಪ ಅಂದ್ರೆ ರೋಮ್ ಅಂತ ಬರುತ್ತೆ. ಓಕೆ, ರ್ಯಾಮ್ ಮತ್ತು ರೋಮ್. ರ್ಯಾಮ್ ಅಂದ್ರೆ ಪಿಸಿ ಕ್ವಶನ್ ಕೇತನ, ಏನ್ ಕೇತನಪ್ಪ ಅಂದ್ರೆ ಇವ್ರು ರ್ಯಾಮ್ ಅಥವಾ ರೋಮ್ ಕೊಟ್ಟು ಇದ್ರ ಲಾಂಗ್ ಫಾರ್ಮ್ ಅನ್ನ ಅಥವಾ ವಿಸ್ತೃತ ರೂಪವನ್ನ ಬರೆಯುವಂತ ಕ್ವಶನ್ ಕೇತನ. ಅದಕ್ಕೋಸ್ಕರ ಬಹಳ ಇಂಪಾರ್ಟೆಂಟ್ ರೀ. ರ್ಯಾಮ್ ಅಂದ್ರೆ ಏನಪ್ಪಾ ಅಂದ್ರೆ ರೀಡ್ ಅಸಿಸ್ ಮೆಮೊರಿ ಅಂತೇಳಿ. ಓಕೆ, ರೀಡ್ ಅಸಿಸ್ ಮೆಮೊರಿ ಅಂತೇಳಿ ಕ್ವಶನ್ ನೋಡ್ರಿ. ಯಾವ್ದಪ್ಪ ಅಂದ್ರೆ ರೀಡ್ ಅಸಿಸ್ ಮೆಮೊರಿ ರ್ಯಾಮ್. ಅದೇ ತರ ರೋಮ್ ಅಂದ್ರೆ ರೀಡ್ ಓನ್ಲಿ ಮೆಮೊರಿ ಅಂತೇಳಿ. ಓ ಅಂದ್ರೆ ಓನ್ಲಿ, ಎ ಅಂದ್ರೆ ಎಸ್ಎಸ್, ಇಷ್ಟ ನೆನ್ಬಿಡ್ಬೇಕು. ಇವೆರಡು ಸೇಮ್, ರೀಡ್ ಅಸಿಸ್ ಮೆಮೊರಿ ಮತ್ತೆ ರೀಡ್ ಓನ್ಲಿ ಮೆಮೊರಿ ಅಂತೇಳಿ ಎರಡು ಟೈಪ್ಸ್ ಬರ್ತಾವ. ಇವು ಎದ್ರ ಟೈಪ್ಸ್ ಅಂದ್ರೆ ಇವು ಪ್ರೈಮರಿ ಸ್ಟೋರೇಜ್ ಡಿವೈಸ್ ಒಳಗಡೆ ಇವು ಎರಡು ಟೈಪ್ಸ್ ಬರ್ತಾವ. ಇವುಗಳನ್ನ ಏನಂತ ಕರಿತಾರೆ, ಮತ್ತೆ ಕ್ವಶನ್ ಕೇತನ್ರಿ, ಏನ್ ಕ್ವಶನ್ ಕೇತನಪ್ಪ ಅಂದ್ರೆ ಹಾಗಾದ್ರೆ ಈ ಕೆಳಗಿನ ಯಾವುದು, ಈ ಕೆಳಗಿನ ಯಾವುದು ಏನಪ್ಪ ಅಂದ್ರೆ ಏನು ಟೆಂಪ್ರರಿ ಮೆಮೊರಿ ಅಂತ ಕೇಳ್ತಾನೆ. ಯಾವ್ದ್ರಿ ಟೆಂಪ್ರರಿ ಅಂದ್ರೆ ತಾತ್ಕಾಲಿಕ, ತಾತ್ಕಾಲಿಕ ಮೆಮೊರಿ, ಮೆಮೊರಿ ತಾತ್ಕಾಲಿಕ ಮೆಮೊರಿ ಯಾವ್ದಂತ ಕೇಳ್ತಾನೆ. ಕೊಡಗ ರ್ಯಾಮ್ ರೋಮ್ ಮತ್ತೆ ಈ ತರ ಆಪ್ಷನ್, ಬೇರೆ ಬೇರೆ ಆಪ್ಷನ್ ಕೊಡ್ತಾನೆ. ಇದ್ರಲ್ಲಿ ತಾತ್ಕಾಲಿಕ ಮೆಮೊರಿ ಯಾವ್ದಪ್ಪ ಅಂದ್ರೆ ಯಾವ್ದದು ರ್ಯಾಮ್ ಅಂತ ಬರುತ್ತೆ. ಯಾವ್ದ್ರಿ ರ್ಯಾಮ್, ರೀಡ್ ಅಸಿಸ್ ಮೆಮೊರಿ. ಓಕೆ, ಇದು ತಾತ್ಕಾಲಿಕ ಮೆಮೊರಿ. ಇದಕ್ಕೆ ಇಂಗ್ಲೀಷ್ ಅಲ್ಲಿ ಏನಪ್ಪಾ ಅಂದ್ರೆ ಟೆಂಪರೇಟ್ ಇದು ಟೆಂಪರರಿ ಮೆಮೊರಿ ಅಂತ ಕರೀತಾರೆ. ಅದೇ ತರ ನೆಕ್ಸ್ಟ್ ಇನ್ನೊಂದು ಯಾವ್ದು, ಶಾಶ್ವತ, ಶಾಶ್ವತ ಮೆಮೊರಿ, ಮೆಮೊರಿ ಅಂತ ಬರುತ್ತೆ. ಶಾಶ್ವತ ಮೆಮೊರಿ ಅಂದ್ರೆ ಪರ್ಮನೆಂಟ್ ಮೆಮೊರಿ ಯಾವ್ದು ಕೇತನ, ಪರ್ಮನೆಂಟ್ ಮೆಮೊರಿ ಯಾವ್ದಪ್ಪ ಅಂದ್ರೆ ಅದು ಅದು ರೋಮ್ ಅಂತ ಬರುತ್ತೆ. ರೋಮ್, ಓಕೆ ರೋಮ್. ಇಲ್ಲಿ ನೋಡ್ರಿ ಶಾಶ್ವತ ಮೆಮೊರಿ ಯಾವ್ದಪ್ಪ ಅಂದ್ರೆ ರೋಮ್, ರೀಡ್ ಓನ್ಲಿ ಮೆಮೊರಿ ಅಂತ ಬರುತ್ತೆ. ನೆಕ್ಸ್ಟ್ ಅಂದ್ರೆ ತಾತ್ಕಾಲಿಕ ಮೆಮೊರಿ ಯಾವ್ದಪ್ಪ ಅಂದ್ರೆ ರ್ಯಾಮ್, ರೀಡ್ ಅಸಿಸ್
ಮೆಮೊರಿ ಅಂತ ಬರುತ್ತೆ ಕ್ವೆಶ್ಚನ್ ಕೇ ಏನ ಮೋಸ್ಟ್ ಇಂಪಾರ್ಟೆಂಟ್ ತಾತ್ಕಾಲಿಕ ಯಾವುದಪ್ಪ ಅಂದ್ರೆ ತಾತ್ಕಾಲಿಕ ಸ್ಟೋರೇಜ್ ಅಂದಂಗ ಅದರ ತಾತ್ಕಾಲಿಕ ಸ್ಟೋರೇಜ್ ಯಾವುದಪ್ಪ ಅಂದ್ರೆ ರ್ಯಾಮ್ ಓಕೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಇನ್ನು ಏನು ಪರ್ಮನೆಂಟ್ ಸ್ಟೋರೇಜ್ ಪರ್ಮನೆಂಟ್ ಸ್ಟೋರೇಜ್ ಯಾವುದಪ್ಪ ಅಂದ್ರೆ ಪರ್ಮನೆಂಟ್ ಮೆಮೊರಿ ಯಾವುದಪ್ಪ ಅಂದ್ರೆ ಅದು ರೋಮ್ ಅಂತ ಬರುತ್ತೆ ರೀಡ್ ಓನ್ಲಿ ಮೆಮೊರಿ ಓಕೆ ಇವ್ ಯಾವ ಟೈಪ್ಸ್ ಬರ್ತಾವ ಇವಕ್ಕ ಸಂಬಂಧಪಟ್ಟಂಗ ಏನಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಸೆಕೆಂಡರಿ ಸೆಕೆಂಡರಿ ಸ್ಟೋರೇಜ್ ಡಿವೈಸ್ ಅಂತ ಬರ್ತಾವ ಇದರಲ್ಲಿ ಮತ್ತೆ ಬೇರೆ ಬೇರೆ ಟೈಪ್ಸ್ ಬರ್ತಾವ ನೆಕ್ಸ್ಟ್ ಮುಂದೆ ಬಂದಾಗ ನಾವು ಮಾತಾಡೋಣ ಬಟ್ ಇದಕ್ಕೆ ಸಂಬಂಧಪಟ್ಟಂಗ ಪ್ರೈಮರಿ ಸ್ಟೋರೇಜ್ ಡಿವೈಸ್ ಸಂಬಂಧಪಟ್ಟಂಗ ಎರಡು ಟೈಪ್ಸ್ ಒಂದು ರ್ಯಾಮ್ ಒಂದು ರೋಮ್ ಓಕೆ ರ್ಯಾಮ್ ಅನ್ನೋದು ಏನಪ್ಪಾ ಅಂದ್ರೆ ತಾತ್ಕಾಲಿಕ ರೋಮ್ ಅಂದ್ರೆ ಏನಪ್ಪಾ ಅಂದ್ರೆ ಇದು ಶಾಶ್ವತ ಮೆಮೊರಿ ಬಾಸಲ ಕ್ವಶನ್ ಕೇಳೋಣ ನೆನಪಿಟ್ಕೊಡ್ರಿ ಮೋಸ್ಟ್ ಇಂಪಾರ್ಟೆಂಟ್ ಹಾಗಾದ್ರೆ ಇಲ್ಲಿ ನಮ್ ಕ್ವಶನ್ ಕೇಳಿದೇನಪ್ಪಾ ಅಂದ್ರೆ ರ್ಯಾಮ್ ಮೇಲೆ ಕ್ವಶನ್ ಕೇಳೋಣ ಹೌದ್ರಿ ರ್ಯಾಮ್ ಮೇಲೆ ಕ್ವಶನ್ ಕೇಳೋಣ ಅದ್ಯಾವ್ದಪ್ಪ ಅಂದ್ರೆ ನೋಡ್ರಿ ಕಂಪ್ಯೂಟರ್ನಲ್ಲಿನ ರ್ಯಾಮ್ ಅಂದ್ರೆ ರ್ಯಾಮ್ ಅನ್ನು ಶಾರ್ಟ್ ಮೆಮೊರಿ ಅದ್ರಲ್ಲಿ ಮಾತಾಡಿಲ್ಲ ತಾತ್ಕಾಲಿಕ ಅಂದ್ರೆ ಒಂದ್ರಿ ಶಾರ್ಟ್ ಮೆಮೊರಿ ಅಂದ್ರೆ ತಾತ್ಕಾಲಿಕ ಮೆಮೊರಿ ಆಗಿ ಏಕೆಂದ್ರೆ ಅದು ಅದು ಬಾಷ್ಪಶೀಲ ಅಂತ ಬರುತ್ತೆ ಹೌದ್ರಿ ಬಾಷ್ಪಶೀಲ ಇದಕ್ಕೆ ಆನ್ಸರ್ ಯಾವ್ದಪ್ಪ ಅಂದ್ರೆ ಬಾಷ್ಪಶೀಲ ಅಂತ ಬರುತ್ತೆ ಅದಕ್ಕೋಸ್ಕರ ಇದನ್ನ ಶಾರ್ಟ್ ಮೆಮೊರಿ ಆಗಿ ಏನಪ್ಪಾ ಅಂದ್ರೆ ಇದು ಯಾವ್ದೇ ದುಬಾರಿ ಅಂತಲ್ಲ ಯಾವ್ದೇ ಇದು ಪ್ರೋಗ್ರಾಮೇಬಲ್ ಅಂತಲ್ಲ ಓಕೆ ಮೇಲೆ ಯಾವ್ದಲ್ಲ ಇದಕ್ಕೊಂದು ಬಾಷ್ಪಶೀಲ ಇರೋದ್ರಿಂದ ಇದನ್ನ ಏನಪ್ಪಾ ಅಂದ್ರೆ ನಾವು ಶಾರ್ಟ್ ಮೆಮೊರಿ ಆಗಿ ಯೂಸ್ ಮಾಡ್ತೀವಿ ಶಾರ್ಟ್ ಮೆಮೊರಿ ಯೂಸ್ ಮಾಡ್ತೀವಿ ಬಟ್ ಇದನ್ನ ಏನಪ್ಪಾ ಅಂದ್ರೆ ತಾತ್ಕಾಲಿಕ ಮೆಮೊರಿಯಾಗಿ ಯೂಸ್ ಮಾಡ್ತೀವಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಕೇತನ ನೆನಪಿಟ್ಕೊಡ್ ಹೌದಾ ನೆಕ್ಸ್ಟ್ ಕ್ವಶನ್ ನಾವು ಮಾತಾಡ್ತಾ ಹೋಗೋಣ ರ್ಯಾಮ್ ಮತ್ತು ರೋಮ್ ಆಯ್ತು ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಕ್ವಶನ್ ಇವುಗಳಲ್ಲಿ ಯಾವುದು ಸರ್ಚ್ ನೋಡ್ರಿ ಮತ್ತೆ ಮತ್ತೆ ಏನಪ್ಪಾ ಅಂದ್ರೆ ಕಂಪ್ಯೂಟರ್ ಮೇಲೆ ಕ್ವಶನ್ ಬಂತು ಮತ್ತೆ ಕಂಪ್ಯೂಟರ್ ಮೇಲೆ ಕ್ವಶನ್ ಏನಪ್ಪಾ ಅಂದ್ರೆ ಇವುಗಳಲ್ಲಿ ಯಾವುದು ಸರ್ಚ್ ಇಂಜಿನ್ ಅಂತ ಕ್ವಶನ್ ಕೇಳ ಇವುಗಳಲ್ಲಿ ಯಾವುದು ಸರ್ಚ್ ಇಂಜಿನ್ ಸರ್ಚ್ ಇಂಜಿನ್ ಅಂದ್ರೆ ಏನ್ರಿ ಈಗ ನಾವು ನೀವು ನೋಡ್ತಿರ್ಬೋದು ನಮಗೆ ಬೇಕಾದಂತ ಮಾಹಿತಿಯನ್ನು ನಾವು ಏನಪ್ಪಾ ಅಂದ್ರೆ ಅದನ್ನ ಸರ್ಚ್ ಮಾಡಲು ಯಾವ ವೆಬ್ಗಳನ್ನ ಬಳಸ್ತೀವಲ್ಲ ಅವಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಸರ್ಚ್ ಇಂಜಿನ್ ಅಂತ ಕರೀತಾರೆ ಸರ್ಚ್ ಅಂದ್ರೆ ಮತ್ತೆ ಏನಾದಲ್ಲ ನೋಡ್ರಿ ಇಂಗ್ಲಿಷ್ ಅಲ್ಲಿನೇ ಕೊಟ್ಟನವ ಓಕೆ ಸರ್ಚ್ ಅದು ಹುಡುಕಾಡುವ ಅಂತ ಸಮಥಿಂಗ್ ಏನೋ ಕೊಟ್ಟಿಲ್ಲ ಏನ್ ಕೊಡೋಣ ಅಂದ್ರೆ ಸರ್ಚ್ ಇಂಜಿನ್ ಅಂತ ಕೊಡೋಣ ಸರ್ಚ್ ಅಂದ್ರೆ ಇಷ್ಟೇ ಏನಿಲ್ಲಪ್ಪ ಅಂದ್ರೆ ನಮಗೆ ಬೇಕಾದಂತ ಮಾಹಿತಿ ಅಥವಾ ಇನ್ಫಾರ್ಮೇಶನ್ ಅನ್ನ ನಾವು ಏನಪ್ಪಾ ಅಂದ್ರೆ ಹುಡುಕ್ಲಿಕ್ಕೆ ಅಥವಾ ಸರ್ಚ್ ಮಾಡ್ಲಿಕ್ಕೆ ನಾವು ಯಾವ ವೆಬ್ಗಳನ್ನ ವೆಬ್ಸೈಟ್ ಗಳನ್ನ ಬಳಸ್ತೀವಲ್ಲ ಅವುಗಳಿಗೆ ಸರ್ಚ್ ಇಂಜಿನ್ ಅಂತ ಕರೀತಾರೆ ಹೌದ್ರಿ ಸರ್ಚ್ ಇಂಜಿನ್ ಅಂತ ಕರೀತಾರೆ ಇಲ್ಲಿ ನೋಡ್ರಿ ಸರ್ಚ್ ಇಂಜಿನ್ ಅಂತ ಬಂದಾಗ ಕ್ವಶನ್ ಕೇತನ ಹಾಗಾದ್ರೆ ಸರ್ಚ್ ಇಂಜಿನ್ ಮೊದಲ ಸರ್ಚ್ ಇಂಜಿನ್ ಕೇತನ್ ಮೊಟ್ಟ ಮೊದಲ ಫಸ್ಟ್ ಸರ್ಚ್ ಇಂಜಿನ್ ಯಾವ್ದಪ್ಪ ಅಂದ್ರೆ ಮೊಟ್ಟ ಮೊದಲ ಸರ್ಚ್ ಇಂಜಿನ್ ಫಸ್ಟ್ ಇಂಜಿನ್ ಆಲ್ರೆಡಿ ಕ್ವಶನ್ ಕೇನ ಫಸ್ಟ್ ಅಂದ್ರೆ ಯಾವ್ದಪ್ಪ ಅಂದ್ರೆ ನೋಡ್ರಿ ಮೊದಲನೇದ ಯಾವುದು ಮೊದಲನೇದ ಯಾವ್ದಂದ್ರೆ ಇದು ಆರ್ಕಿ ಅಂತ ಬರುತ್ತೆ ಯಾವ್ದ್ರಿ ಆರ್ಕಿ ಆರ್ಕಿ ಅಂತ ಬರುತ್ತೆ ಇದು ಮೊದಲ ಸರ್ಚ್ ಇಂಜಿನ್ ಜಗತ್ತಿನ ಅಥವಾ ಭಾರತದ ಮೊದಲ ಸರ್ಚ್ ಇಂಜಿನ್ ಯಾವ್ದಂತ ಕೇತನ ಅದು ಆರ್ಕಿ ಅಂತ ಬರುತ್ತೆ ಅದೇ ತರ ಮತ್ತೆ ಕ್ವಶನ್ ಕೇಳೋ ಚಾನ್ಸ್ ಏನಪ್ಪಾ ಅಂದ್ರೆ ಈ ಕೆಗಿನ ಯಾವುದು ಸರ್ಚ್ ಇಂಜಿನ್ ಅಲ್ಲ ಅಂತ ಕ್ವಶನ್ ನಾಲ್ಕು ಸರ್ಚ್ ಇಂಜಿನ್ ಕೊಟ್ಟು ಒಂದ್ ಯಾವ್ದು ಬೇರೆ ಕೊಡ್ತಾನೆ ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ಇದು ಯಾವ್ದು ಸರ್ಚ್ ಇಂಜಿನ್ ಅಂತ ಕೊಟ್ಟು ಒಂದ ಯಾವ್ದು ಗೊತ್ತಿರುತ್ತೆ ಹೌದಾ ಬಟ್ ಇಲ್ಲಿ ನಾವೆಲ್ಲ ಕೆಲವೊಂದಿಷ್ಟು ಸರ್ಚ್ ಇಂಪಾರ್ಟೆಂಟ್ ಸರ್ಚ್ ಇಂಜಿನ್ ಗಳನ್ನ ನೋಡ್ತಾ ಹೋಗ್ಬೇಕು ಏನಪ್ಪಾ ಅಂದ್ರೆ ಒಂದೇದ ಯಾವ್ದಪ್ಪ ಅಂದ್ರೆ ನಿಮ್ಗೆ ಗೊತ್ತೈತೆ ಯಾವ್ದ್ರಿ ಗೂಗಲ್ ಯಾವ್ದ್ರಿ ಗೂಗಲ್ ಕೂಡ ಒಂದೇನಪ್ಪಾ ಅಂದ್ರೆ ಸರ್ಚ್ ಇಂಜಿನ್ ಹೌದಾ ನೀವು ಅಲ್ಲಿ ಕೂಡ ಸರ್ಚ್ ಮಾಡ್ತೀರಿ ನಿಮ್ಗೆ ಇನ್ಫಾರ್ಮೇಶನ್ ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಶನ್ ಸರ್ಚ್ ಮಾಡ್ತಿದ್ರೆ ನಿಮ್ಗೆಲ್ಲ ಗೊತ್ತದೆ ಗೂಗಲ್ ಅದಾದ್ಮೇಲೆ ಏನಪ್ಪಾ ಅಂದ್ರೆ ಕ್ರೋಮ್ ಅಂತ ಬರುತ್ತೆ ಯಾವ್ದ್ರಿ ಕ್ರೋಮ್ ಕೂಡ ಒಂದೇನಂದ್ರೆ ಅದು ಕೂಡ ಒಂದು ಸರ್ಚ್ ಇಂಜಿನ್ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಯಾಹೂ ಅಂತ ಬರುತ್ತೆ ಯಾವ್ದ್ರಿ ಯಾಹೂ ಯಾಹೂ ಕೂಡ ಒಂದೇನಪ್ಪ ಅಂದ್ರೆ ಸರ್ಚ್ ಇಂಜಿನ್ ನೆಕ್ಸ್ಟ್ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ನೆಕ್ಸ್ಟ್ ನೆಕ್ಸ್ಟ್ ಬಿಂಗ್ ಅಂತ ಬರುತ್ತೆ ಯಾವ್ದ್ರಿ ಬಿಂಗ್ ಬಿಂಗ್ ಅಂತ ಬರುತ್ತೆ ಬಿಂಗ್ ಕೂಡ ಅಂದ್ರೆ ಅಥವಾ ಈ ತರ ಬರ್ಕೋದನ್ನ ಬಿಂಗ್ ಅದು ಕೂಡ ಒಂದು ಸರ್ಚ್ ಇಂಜಿನ್ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಬೈಡು ಯಾವ್ದ್ರಿ ಬೈಡು ಅಂತ ಬರುತ್ತೆ ಬೈಡು ಓಕೆ ಬೈಡು ಅಂತ ಬರುತ್ತೆ ಅದು ಕೂಡ ಒಂದೇನಪ್ಪ ಅಂದ್ರೆ ಸರ್ಚ್ ಇಂಜಿನ್ ನೆಕ್ಸ್ಟ್ ಬಾಕು ಬಾಕು ಅಂತ ಬರುತ್ತೆ ಯಾವ್ದ್ರಿ ಬಾಕು ಬಾಕು ಅಂತೇಳಿ ಬಾಕು ಬಾಕು ಅಂತ ಬರುತ್ತೆ ಇದು ಕೂಡ ಏನಪ್ಪಾ ಅಂದ್ರೆ ಸರ್ಚ್ ಇಂಜಿನ್ ಈ ತರ ಏನಪ್ಪಾ ಅಂದ್ರೆ ಕೆಲವೊಂದು ಗೂಗಲ್ ಆಗಿರ್ಬೋದು ಕ್ರೋಮ್ ಆಗಿರ್ಬೋದು ಯಾಹೂ ಆಗಿರ್ಬೋದು ಬಿಂಗ್ ಆಗಿರ್ಬೋದು ಬೈಡು ಮತ್ತೇನಪ್ಪಾ ಅಂದ್ರೆ ಬಾಕು ಬಾಕು ಅಂತ ಬರುತ್ತೆ ಇವನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ಸರ್ಚ್ ಇಂಜಿನ್ಗಳು ಇಂಪಾರ್ಟೆಂಟ್ ಸರ್ಚ್ ಇಂಜಿನ್ಗಳು ಇತರಲ್ಲಿ ಕ್ವಶನ್ ಕೇಳ ಜಗತ್ತಿನ ಮೊದಲ ಅಥವಾ ಭಾರತದ ಮೊದಲ ಸರ್ಚ್ ಇಂಜಿನ್ ಯಾವ್ದಪ್ಪ ಅಂದ್ರೆ ಆರ್ಕಿ ಯಾವ್ದ್ರಿ ಆರ್ಕಿ ಅದರಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಸರ್ಚ್ ಇಂಜಿನ್ಗಳು ಯಾವಪ್ಪ ಅಂದ್ರೆ ಒಂದು ಗೂಗಲ್ ಅಂತ ಬರುತ್ತೆ ಒಂದು ಕ್ರೋಮ್ ಅಂತ ಬರಂತಿ ಒಂದು ಯಾಹೂ ನೆಕ್ಸ್ಟ್ ಒಂದೊಂದು ಬಿಂಗ್ ಅಂತ ಬರತಿ ನೆಕ್ಸ್ಟ್ ಬೈಡು ಬೈಡು ಅಂತ ಕೂಡ ಇದು ಕೂಡ ಒಂದೇನಪ್ಪ ಸರ್ಚ್ ಇಂಜಿನ್ ಇದು ಅದೇ ತರ ಅಂದ್ರೆ ಬಾಕು ಬಾಕು ಅಂತ ಬರುತ್ತೆ ಇವು ಇಂಪಾರ್ಟೆಂಟ್ ಇವಷ್ಟ ಅಂತಲ್ಲ ಇನ್ನು ಬೇರೆ ಬೇರೆ ಬಟ್ ಇಂಪಾರ್ಟೆಂಟ್ ಪ್ರತಿ ಸಲ ಎಕ್ಸಾಮ್ಗೆ ರಿಪೀಟ್ ಆಗುವಂತ ಕ್ವಶನ್ಸ್ ಯಾವಪ್ಪ ಅಂದ್ರೆ ಇವು ನಾಲ್ಕು ಆಪ್ಷನ್ ಕೊಟ್ಟು ಈಕೆ ಯಾವ್ದು ಸರ್ಚ್ ಇಂಜಿನ್ ಅಲ್ಲ ಅಂತ ಕ್ವಶನ್ ಕೇಳ್ತಾನ ಇವು ಇಷ್ಟ ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ಗೊತ್ತಿರ್ಬೇಕು ಇವಕ್ಕೆ ಎಷ್ಟ ನಿಮ್ಗೆ ಇನ್ನೂ ಗೊತ್ತಿರ್ತಾವ ಹೌದಾ ಅವನು ಕೂಡ ಏನಪ್ಪಾ ಅಂದ್ರೆ ನೀವು ಅಪ್ಡೇಟ್ ಮಾಡ್ಕೊಂಡು ಇವುಗಳನ್ನ ನೋಡ್ಕೊಂಡು ಹೋಗ್ಬೇಕು ಎಕ್ಸಾಮ್ ಅಲ್ಲಿ ಇಲ್ಲಿ ಅವನಿಗೆ ಕ್ವಶನ್ ಕೇಳಿ ಇವುಗಳಲ್ಲಿ ಯಾವುದು ಸರ್ಚ್ ಇಂಜಿನ್ ಅಂತ ಕ್ವಶನ್ ಕೇಳ್ತಾರೆ ಇಲ್ಲಿ ಒಂದೇ ಕ್ವಶನ್ ಕೇಳೋಣ ಅದ್ರ ಬಿಂಗ್ ಹೋಯ್ತಲ್ಲ ಇಲ್ಲಿ ಇಲ್ರಿ ಬಿಂಗ್ ಒಂದು ಕೊಟ್ಟಿಲ್ಲ ಹಾಗಾದ್ರೆ ಯಾವ ಸಂಖ್ಯೆ ಇಲ್ಲಿ ಬಿಂಗ್ ಒಂದು ಕೊಡೋಣ ರೆಡ್ಡಿಟ್ ಅಂತ ಕೊಟ್ಟಣ
ಪಿಂಟ್ರೆಸ್ಟ್ ಅಂದ್ಕೊಟ್ಟಣ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಮತ್ತೆ ಅಲ್ರಿ ಮತ್ತೆ ಇನ್ಸ್ಟಾಗ್ರಾಮ್ ಇಲ್ಲಿ ನೀವು ಸರ್ಚ್ ಇರ್ಚೆ ಮನೆಗಿಲ್ಲ ಹೌದಾ ಅದ ಇನ್ಸ್ಟಾಗ್ರಾಮ್ ಮತ್ತೆ ನಾವು ಯಾರ್ದೋ ಒಂದು ನೀವು ಐಡಿ ಕಾರ್ಡ್ ಸರ್ಚ್ ಐ ಡಿ ಸರ್ಚ್ ಮಾಡ್ತೀವ್ರಿ ಅಂತ ಅದೊಂದು ಇನ್ಸ್ಟಾಗ್ರಾಮ್ ಕೂಡ ಒಂದು ಸರ್ಚ್ ಇಂಜಿನ್ ಅಂತ ಅನ್ಬಾರ್ದು ಓಕೆ ಇನ್ಸ್ಟಾಗ್ರಾಮ್ ಯಾವ್ದು ಕೂಡ ಇನ್ಸ್ಟಾಗ್ರಾಮ್ ಸರ್ಚ್ ಇಂಜಿನ್ ಅಲ್ಲ ಹೌದ್ರೆ ಇಲ್ಲಿ ಇಲ್ಲಿ ಆನ್ಸರ್ ಯಾವ್ದಪ್ಪ ಅಂದ್ರೆ ಬಿಂಗ್ ಈಸ್ ಅ ರೈಟ್ ಆನ್ಸರ್ ಇದು ಈ ಕ್ವಶನ್ಗೆ ಯಾವ್ದು ಆನ್ಸರ್ ಅಂದ್ರೆ ಬಿಂಗ್ ಈಸ್ ಅ ರೈಟ್ ಆನ್ಸರ್ ಇದೊಂದೇನು ಸರ್ಚ್ ಇಂಜಿನ್ ಆಗಿರ್ತಕ್ಕಂಥದ್ದು ಗೊತ್ತಿರ್ಬೇಕು ಹೌದಾ ಮೋಸ್ಟ್ ಇಂಪಾರ್ಟೆಂಟ್ ಇಷ್ಟು ಏನಪ್ಪ ಇನ್ಫಾರ್ಮೇಶನ್ ಇದಕ್ಕೆ ಸಂಬಂಧಪಟ್ಟಂಗೆ ಗೊತ್ತಿರಬೇಕು ಇದೊಂದು ಕಂಪ್ಯೂಟರ್ ಸಂಬಂಧಪಟ್ಟಂತ ಕ್ವಶನ್ ಮೊದಲು ಯಾವ್ದಪ್ಪ ಅಂದ್ರೆ ಆರ್ಕೆ ಅಂತ ಹೌದಾ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ನೆಕ್ಸ್ಟ್ ನೋಡ್ರಿ ಇಲ್ಲಿ ಒಂದು ನಮ್ಮ ಭಾರತೀಯ ರಕ್ಷಣಾ ವ್ಯವಸ್ಥೆ ಅಂತ ಟಾಪಿಕ್ ಬರುತ್ತೆ ಭಾರತದ ರಕ್ಷಣಾ ವ್ಯವಸ್ಥೆ ಇಂಡಿಯನ್ ಡಿಫೆನ್ಸ್ ಸಿಸ್ಟಮ್ ಅಂತ ಬರುತ್ತೆ ಓಕೆ ಭಾರತದ ರಕ್ಷಣಾ ವ್ಯವಸ್ಥೆಯಲ್ಲಿ ಮೂರು ವಿಧಗಳು ಒಂದು ಭೂಪಡೆ ಒಂದು ನೌಕಾಪಡೆ ಒಂದು ವಾಯುಪಡೆ ಅಥವಾ ಇಂಡಿಯನ್ ಏರ್ಫೋರ್ಸ್ ಇಂಡಿಯನ್ ನೇವಿ ಇಂಡಿಯನ್ ಏನಪ್ಪ ಅಂದ್ರೆ ಇಂಡಿಯನ್ ಏರ್ಫೋರ್ಸ್ ಇಂಡಿಯನ್ ಆರ್ಮಿ ಇಂಡಿಯನ್ ನೇವಿ ಅಂತ ಮೂರು ಪಡೆಗಳು ಬರ್ತಾವೆ ನಮ್ಮ ಹೌದಾ ಮೂರು ಪಡೆಗಳು ಬರ್ತಾವ ಅಂದ್ರೆ ನೋಡ್ರಿ ಭೂಗಡಿಯನ್ನ ಕಾಯುವವರು ಯಾರಪ್ಪ ಅಂದ್ರೆ ಇಂಡಿಯನ್ ಆರ್ಮಿ ಹೌದಾ ಇಂಡಿಯನ್ ಆರ್ಮಿ ಏನಪ್ಪ ಅಂದ್ರೆ ನಮ್ಮ ಭೂಗಡಿ ಭೂಗಡಿಯನ್ನ ಕಾಯ್ತಾರವ್ರು 15,200 ಕಿಲೋಮೀಟರ್ ಭೂಗಡಿ ಇದೆ ಅದನ್ನೇನಪ್ಪ ಅಂದ್ರೆ ಭೂಗಡಿನ ಕಾಯುವವರು ಇಂಡಿಯನ್ ಆರ್ಮಿದವ್ರು ಅದೇ ತರ ಜಲಗಡಿ ಹೌದೇ ಜಲಗಡಿ 6,100 ಕಿಲೋಮೀಟರ್ ಏನಪ್ಪಾ ಅಂದ್ರೆ ನಮ್ದು ಜಲಗಡಿ ಎಸ್ತ್ರಿ 6,100 ಕಿಲೋಮೀಟರ್ ಜಲಗಡಿ ಐತಲ್ಲ ಮತ್ತೆ ದ್ವೀಪಗಳನ್ನ ಹೊರತುಪಡಿಸಿ ದ್ವೀಪಗಳನ್ನ ಹಿಡ್ಕೊಂಡ್ರಪ್ಪ ಅಂದ್ರೆ 7,000 ಮೇಲೆ ಏನಪ್ಪ ಅಂದ್ರೆ 516.6 ಸಮಥಿಂಗ್ ಏನೋ ಐತದು ಅಷ್ಟೇನಪ್ಪ ಅಂದ್ರೆ ಭೂ ಏನ ದ್ವೀಪ ಹಿಡ್ಕೊಂಡು ಜಲಗಡಿ ಐತಿ ಆ ಜಲಗಡಿಯನ್ನ ಈ ಸಿಂಪಲ್ ರೀ ಈಗ ನಮ್ದು ನಾವು ಇಂಡಿಯಾನ ಈ ತರ ಹೌದ್ರಿ ಇಲ್ಲಿ ನೋಡ್ರಿ ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ಹಿಡ್ಕೊ ಇಲ್ಲಿ ಬಂದ್ರೆ ಇದಕ್ಕೆ ಏನ್ ಕರಿತೀವಿ ನಾವು ಭೂಗಡಿ ಅಂತ ಕರಿತೀವಿ ಇದನ್ನ ಇಂಡಿಯನ್ ಆರ್ಮಿದವ್ರು ಕಾಯ್ತಾರೆ ಹೌದಾ ಇಂಡಿಯನ್ ಆರ್ಮಿದವ್ರು ಅದೇ ತರ ಜಲಗಡಿ ಅಂತ ಬಂದಾಗ ಇಂಡಿಯನ್ ನೇವಿದವ್ರು ನಮ್ಮ ಏನಪ್ಪಾ ಇಂಡಿಯನ್ ನೇವಿದವ್ರು ನಮ್ಮ ಭಾರತವನ್ನ ಕಾಯ್ತಾರೆ ಅದೇ ತರ ಏರ್ಫೋರ್ಸ್ ಅಂದ್ರಪ್ಪ ಅಂದ್ರೆ ವಾಯು ಮುಖಾಂತರ ಯಾವ್ದಾದ್ರು ನಮ್ಮ ದೇಶವನ್ನು ಅಟ್ಯಾಕ್ ಮಾಡಕತ್ತಾರ ಅದನ್ನ ಕಾಯುವಂತವ್ರು ಯಾರಪ್ಪ ಅಂದ್ರೆ ಇಂಡಿಯನ್ ಏರ್ಫೋರ್ಸ್ ಆತರ ಏನಪ್ಪಾ ಅಂದ್ರೆ ಇವತ್ತಿನ ನಮಗೆ ಈಗ ನೋಡ್ರಿ ಇಲ್ಲಿ ಏನಪ್ಪಾ ಅಂದ್ರೆ ಟೋಟಲ್ 15,100 ಕಿಲೋಮೀಟರ್ 15,200 ಕಿಲೋಮೀಟರ್ ಹೌದಾ 15,200 ಕಿಲೋಮೀಟರ್ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಜಲಗಡಿ ಎಷ್ಟಪ್ಪ ಅಂದ್ರೆ 6,100 ಕಿಲೋಮೀಟರ್ 6,100 ಕಿಲೋಮೀಟರ್ 6,100 ಕಿಲೋಮೀಟರ್ ನಮ್ದು ಏನಪ್ಪಾ ಅಂದ್ರೆ ಜಲಗಡಿ ಅದ ಓಕೆ ಈ ತರ ಕ್ವಶನ್ ನಿಮ್ಗೆ ನೆಕ್ಸ್ಟ್ ಬಂದ ನಾ ಮಾತಾಡ್ತೀನಿ ಇಲ್ಲಿ ನಾವು ಮಾತಾಡ್ಬೇಕಂದ್ರೆ ಇಂಡಿಯನ್ ಏರ್ಫೋರ್ಸ್ ಓನ್ಲಿ ಏನಪ್ಪಾ ಅಂದ್ರೆ ವಾಯುಪಡೆ ಇಂಡಿಯನ್ ಏರ್ಫೋರ್ಸ್ ಮೂರಲ್ಲಿ ಒಂದ್ರ ಬಗ್ಗೆ ನಾವು ಮಾತಾಡೋದು ಇಂಡಿಯನ್ ಏರ್ಫೋರ್ಸ್ ಇಲ್ಲಿ ನೋಡ್ರಿ ಕ್ವಶನ್ ಮೊದಲು ಕ್ವಶನ್ ನೋಡ್ರಿ ಭಾರತೀಯ ವಾಯುಪಡೆಯನ್ನು ಮೊದಲು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಅದು ಯಾವ ವರ್ಷ ಸ್ಥಾಪಿಸಲಾಗಿದ್ರೆ ಈ ಮೂರದ್ರ ಬಗ್ಗೆ ಮಾತಾಡಬೇಡ ಜಸ್ಟ್ ಇವತ್ತೇನಪ್ಪ ಅಂದ್ರೆ ಇಂಡಿಯನ್ ಏರ್ಫೋರ್ಸ್ ಹೌದಾ ಇಂಡಿಯನ್ ಏರ್ಫೋರ್ಸ್ ಬಗ್ಗೆ ನಾವು ಮಾತಾಡೋಣ ಇಲ್ಲಿ ನೋಡ್ರಿ ಇಂಡಿಯನ್ ಏರ್ಫೋರ್ಸ್ ಇದು ಸ್ಥಾಪನೆ ಆಗಿದ್ದ ಯಾವಪ್ಪ ಅಂದ್ರೆ ಇಂಡಿಯನ್ ಏರ್ಫೋರ್ಸ್ ನಾವು ಸ್ಥಾಪನೆ ಮಾಡಿದ ಯಾವಪ್ಪ ಅಂದ್ರೆ 1932 8th ಅಕ್ಟೋಬರ್ ಓಕೆ 8th ಅಕ್ಟೋಬರ್ ಏನಪ್ಪ ಅಂದ್ರೆ ನಾವು ಇದನ್ನ ಸ್ಥಾಪನೆ ಮಾಡ್ತೀವಿ ಇಲ್ಲಿ ಇದ್ರ ಕೇಂದ್ರ ಕಚೇರಿ ಎಲ್ಲಿ ಅಂತ ಕೇಳ್ತಾರೆ ಇದ್ರ ಕೇಂದ್ರ ಕಚೇರಿ ಅಂದ್ರೆ ನವದೆಹಲಿ ಆಕ್ಚುಲಿ ಮೂರು ಪಡೆಗಳ ಕೇಂದ್ರ ಕಚೇರಿ ನವದೆಹಲಿ ಇದು ಯಾವ ಒಂದು ಸಚಿವಾಲಯದ ಅಡಿ ಕೆಲಸ ಮಾಡುತ್ತಪ್ಪ ಅಂದ್ರೆ ಕೇಂದ್ರ ರಕ್ಷಣಾ ಸಚಿವಾಲಯದಡಿ ಏನಪ್ಪಾ ಅಂದ್ರೆ ಇದು ಕೆಲಸ ನಿರ್ವಹಿಸುತ್ತೆ ಹೌದಾ ಅದೇ ರೀತಿ ಇಲ್ಲಿ ಕ್ವಶನ್ ಕೇಳ್ತಾನ ಇಲ್ಲಿ ನೋಡಿ ಅಕ್ಟೋಬರ್ 8 ಐತಲ್ಲ ಹಾಗಾದ್ರೆ ಈ ಅಕ್ಟೋಬರ್ 8 ನಾವು ಏನಂತ ಆಚರಣೆ ಮಾಡ್ತೀವಪ್ಪ ಅಂದ್ರೆ ಇಂಡಿಯನ್ ಏರ್ಫೋರ್ಸ್ ಡೇ ಅಂತ ಆಚರಣೆ ಮಾಡ್ತೀವಿ ನಾವು ಅಕ್ಟೋಬರ್ 8 ಹಾಗಾದ್ರೆ ಇಲ್ಲಿ ನೋಡ್ರಿ ಇದು ಮೋಸ್ಟ್ ಇಂಪಾರ್ಟೆಂಟ್ 2022 ಪ್ರತಿ ವರ್ಷ ಏರ್ಫೋರ್ಸ್ ಡೇನ ನಾವೆಲ್ಲ ಏನಪ್ಪ ಅಂದ್ರೆ ನವದೆಹಲಿ ಒಳಗಡೆ ಮಾಡ್ತಿದ್ದು ಏರ್ಫೋರ್ಸ್ ಡೇ ಮತ್ತೆ ಆರ್ಮಿ ಡೇ ಮತ್ತೆ ನೇವಿ ಡೇ ಎಲ್ಲವನ್ನ ಏನಪ್ಪಾ ಅಂದ್ರೆ ನಾವು ಪ್ರತಿ ವರ್ಷದಲ್ಲಿ ನವದೆಹಲಿಗೆ ಆಚರಣೆ ಮಾಡ್ತಿದ್ವಿ ಫಸ್ಟ್ 2022 ಫಸ್ಟ್ ಟೈಮ್ ಏನ್ ಮಾಡ್ಯಾರಪ್ಪ ಅಂದ್ರೆ ಏರ್ಫೋರ್ಸ್ ಡೇನ ಎಲ್ಲಿ ಆಚರಣೆ ಮಾಡ್ಯಾರಪ್ಪ ಅಂದ್ರೆ ಚಂಡೀಗಢ ಅಂತ ಬರುತ್ತೆ ಚಂಡೀಗಢ ಒಳಗಡೆ ಫಸ್ಟ್ ಟೈಮ್ ಏನಪ್ಪಾ ಏರ್ಫೋರ್ಸ್ ಕ್ವಶನ್ ಕೇತಂದ್ರೆ 2022 ಏರ್ಫೋರ್ಸ್ ಡೇನ ಎಲ್ಲಿ ಆಚರಣೆ ಮಾಡ್ಯಾರ ಕೇತನ ಇಲ್ಲಪ್ಪ ಅಂದ್ರೆ ಚಂಡೀಗಢ ನೆಕ್ಸ್ಟ್ ಬಂದಾಗ ನಾವು ಮಾತಾಡ್ತೀನಿ ಇಲ್ಲಿ ನೋಡ್ರಿ ಇದೈತಲ್ಲ ಈಗ ಏರ್ಫೋರ್ಸ್ ಐತಲ್ಲ ಏರ್ಫೋರ್ಸ್ ಅವರ ಮುಖ್ಯಸ್ಥರು ಇರ್ತಾರಲ್ಲಿ ನೋಡ್ರಿ ಮೂರು ಪಡೆಗಳ ಮಹಾದಂಡ ನಾಯಕ ಅಂದ್ರೆ ರಾಷ್ಟ್ರಪತಿಗಳು ಇರ್ತಾರೆ ಮೂರು ಪಡೆ ಮಹಾದಂಡ ನಾಯಕ ಇರ್ತಾರ್ರಿ ರಾಷ್ಟ್ರಪತಿ ಇದ್ದಾರೆ ಅದೇ ರೀತಿ ಈ ಒಂದು
ಇಂಡಿಯನ್ ಆರ್ಮಿದ ಮುಖ್ಯಸ್ಥರ ಚೀಫ್ ನಿ ಚೀಫ್ ಆಫ್ ಈ ಆರ್ಮಿಗೆ ಏನಂತ ಕರೀತಾರಪ್ಪ ಅಂದ್ರೆ ಜನರಲ್ ಅಂತ ಕರೀತಾರೆ. ಅದೇ ತರ ಚೀಫ್ ಆಫ್ ಏರ್ ಫೋರ್ಸ್, ಚೀಫ್ ಆಫ್ ಏರ್ ಫೋರ್ಸ್ ಏನಂತ ಕರೀತಾರಪ್ಪ ಅಂದ್ರೆ ಏರ್ ಚೀಫ್ ಮಾರ್ಷಲ್ ಅಂತ ಕರೀತಾರೆ. ಯಾವ್ದ್ರಿ? ಏರ್ ಚೀಫ್ ಮಾರ್ಷಲ್. ಕ್ವಶನ್ ಕೇತ ಅಂದ್ರೆ ಮಾರ್ಷಲ್, ಏರ್ ಚೀಫ್ ಮಾರ್ಷಲ್ ಅಂದ್ರೆ ಆ ಮುಖ್ಯಸ್ಥ ಇರ್ತಾರಲ್ಲ, ಆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್. ಅವ್ರ ಹೆಸರು ಸಡನ್ ಆಗಿ ಅವ್ರ ಹೆಸರು ಅಷ್ಟ ಅನ್ನಬಾರ್ದು ಯಾರಕ್ಕೆ ತಕ್ಷಣ. ಏರ್ ಚೀಫ್ ಮಾರ್ಷಲ್ ಅಂತ ವರ್ಡ್ ಯೂಸ್ ಮಾಡಿ ನೆಕ್ಸ್ಟ್ ಏನಪ್ಪ ಅವ್ರ ಹೆಸರು ಇರಬೇಕು. ಹಾಗಾದ್ರೆ ಪ್ರಸ್ತುತ ಏರ್ ಫೋರ್ಸ್ ನ ಚೀಫ್ ಯಾರಪ್ಪ ಅಂದ್ರೆ ಏರ್ ಚೀಫ್ ಮಾರ್ಷಲ್. ಏರ್ ಚೀಫ್ ಮಾರ್ಷಲ್, ಏರ್ ಚೀಫ್ ಯಾರಪ್ಪ ಅಂದ್ರೆ ಏರ್ ಚೀಫ್ ಮಾರ್ಷಲ್ ಚೌಧರಿ. ಯಾರು? ವಿವೇಕ್ ರಾವ್ ಚೌಧರಿ. ಯಾರು? ವಿವೇಕ್ ರಾವ್ ರಾವ್ ಚೌಧರಿ. ವಿವೇಕ್ ರಾವ್ ಚೌಧರಿ ಏರ್ ಚೀಫ್ ಮಾರ್ಷಲ್. ವಿವೇಕ್ ರಾವ್ ಚೌಧರಿ ಕ್ವಶನ್ ಕೇಳ್ತಾನೆ. ಇತ್ತೀಚೆಗೆ ಚೇಂಜ್ ಆಗಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಕೇಳೋ ಚಾನ್ಸ್ ಇರುತ್ತೆ, ಗೊತ್ತಿಲ್ಲ. ಹೌದಾ? ಇಷ್ಟೇನಪ್ಪ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಗೊತ್ತಿಲ್ಲ. ಇನ್ಫಾರ್ಮೇಶನ್ ಬಾರಿ ಇಂಪಾರ್ಟೆಂಟ್. ಇದು ಸ್ಥಾಪನೆ ಆಗಿದ್ದು ಹತ್ತೊಂಬತ್ತು ನೂರ ಮೂವತ್ತೆರಡು ಅಕ್ಟೋಬರ್ 2 ನವದೆಹಲಿ ರಕ್ಷಣಾ ಸಚಿವಾಲಯ ಕೇಳಿ ಬರುತ್ತೆ. ಇಂಡಿಯನ್ ಏರ್ ಫೋರ್ಸ್ ಯಾವಾಗ ಆಚರಣೆ ಮಾಡ್ತಾರೆ ಅಂದ್ರೆ ಅಕ್ಟೋಬರ್ 8 ಆಚರಣೆ ಮಾಡ್ತಾರೆ. ಹಾಗಾದ್ರೆ ಈ ವರ್ಷದ್ದು ಎಲ್ಲಿ ಆಚರಣೆ ಮಾಡಿಪ್ಪ ಅಂದ್ರೆ ಚಂಡೀಗಢ ಅಲ್ಲಿ ಆಚರಣೆ ಮಾಡಿದ್ವಿ. ಹಾಗಾದ್ರೆ ಆತರದ ಆ ಒಂದು ಏರ್ ಚೀಫ್ ನ ಮುಖ್ಯಸ್ಥರು ಏನಂತ ಕರಿತೀವಪ್ಪ ಅಂದ್ರೆ ನಾವು ಏರ್ ಚೀಫ್ ಮಾರ್ಷಲ್ ಅಂತ ಕರಿತೀವಿ. ಹಾಗಾದ್ರೆ ಪ್ರಸ್ತುತ ಚೀಫ್ ಯಾರಪ್ಪ ಅಂದ್ರೆ ಏರ್ ಚೀಫ್ ಮಾರ್ಷಲ್ ವಿವೇಕ್ ರಾವ್ ಚೌಧರಿ ಅವರದಾರ. ವಿವೇಕ್ ರಾವ್ ಚೌಧರಿ. ಹಾಗಾದ್ರೆ ಇವ್ರದ್ದು ಏನಪ್ಪ ಅಂದ್ರೆ ಇವ್ರದ್ದು ಅಧಿಕಾರಾವಧಿ ಎಷ್ಟು ಅಂತ ಕೇಳ್ತಾರೆ. ಅಧಿಕಾರಾವಧಿ ಎಷ್ಟಪ್ಪ ಅಂದ್ರೆ ಮೂರು ವರ್ಷ ಅಥವಾ 62 ವರ್ಷ. 3 ವರ್ಷ ಅಥವಾ 62 ಅಂದ್ರೆ ಮ್ಯಾಕ್ಸಿಮಮ್ 62 ವರ್ಷ ಅವಂಗ ವಯಸ್ಸಾಗುವ ತನಕ ಏನಪ್ಪ ಅಂದ್ರೆ ಅವ್ನು ಇರ್ಬೋದು. ಬಟ್ ಅವ್ನಿಗೆ ಎಷ್ಟಪ್ಪ ಅಂದ್ರೆ 3 ವರ್ಷ. ಎಷ್ಟೇ 3 ವರ್ಷ ಈಗ ಟೇಕ್ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ನನಗೆ ಇವಾಗ 61 ವರ್ಷ ಅಂತ ತಿಳ್ಕೊಂಡ್ ಎಕ್ಸಾಂಪಲ್ ತಗೊಂಡಂಗ ಆಗಿಲ್ಲ ಮತ್ತೆ ಕನ್ಫ್ಯೂಸ್ ಆಗಬೇಡ. 61 ವರ್ಷ ಆಗಿದೆ ಅಂತ ತಗೊಳ್ರಿ. ನಾನೇನಪ್ಪ ಅಂದ್ರೆ ಮುಖ್ಯಸ್ಥ ಆದ್ನ ತಗೊಂಡ್ ಮುಖ್ಯ ಆದ ತಕ್ಷಣ ನನಗೆ 3 ವರ್ಷ ಕೊಡಂಗಿಲ್ಲ. ಓಕೆ, ನಾನು 3 ವರ್ಷ ಕೊಡಂಗಿಲ್ಲ. ನನಗೆ ಎಷ್ಟಪ್ಪ ಅಂದ್ರೆ ಓನ್ಲಿ 1 ವರ್ಷ ಮಾತ್ರ ಸಿಗುತ್ತೆ. ಯಾಕಂದ್ರೆ 62 ಅಂದ್ರೆ ಮ್ಯಾಕ್ಸಿಮಮ್ ಬರುತ್ತೆ. ಓಕೆ, 62 ಮ್ಯಾಕ್ಸಿಮಮ್ ಬರುತ್ತೆ. ಇವ್ರ ಅಧಿಕಾರಾವಧಿ 3 ವರ್ಷ ಅಥವಾ 62 ವರ್ಷ. 62 ವರ್ಷ ಇಷ್ಟು ಇನ್ಫಾರ್ಮೇಶನ್ ನಿಮಗೆ ಗೊತ್ತಿರ. ಅದೇ ರೀತಿ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಈಗ ಏರ್ಫೋರ್ಸ್ ಐತಿಲ್ಲ ಇತರದ್ದು ಈ ದೇಹವಾಕ್ಯ ಏನು ಏನಪ್ಪಾ ಅಂದ್ರೆ ಟಚ್ ದಿ ಸ್ಕೈ. TOU ಟಚ್ ದಿ ಸ್ಕೈ ವಿತ್ ಗ್ಲೋರಿ. ಇತರ ದೇಹವಾಕ್ಯ ಏನ್ರಿ? ಟಚ್ ದಿ ಸ್ಕೈ ವಿತ್ ಗ್ಲೋರಿ. ಅದೇ ತರ ಇಂಡಿಯನ್ ಆರ್ಮಿದ ಏನಪ್ಪಾ ಅಂದ್ರೆ ಸರ್ವಿಸ್ ಬಿಫೋರ್ ಸೆಲ್ಫ್ ಅಂತೇಳಿ. ಸರ್ವಿಸ್ ಬಿಫೋರ್ ಸೆಲ್ಫ್ ಇಂಡಿಯನ್ ಆರ್ಮಿದ ಅದು. ಅದೇ ಇಂಡಿಯನ್ ಏರ್ ಫೋರ್ಸ್ ಯಾವ್ದ್ರಿ? ಟಚ್ ದಿ ಸ್ಕೈ ವಿತ್ ಗ್ಲೋರಿ ಅಂತಂಗ. ಅದೇ ತರ ಇಂಡಿಯನ್ ನೆವಿದ್ ಯಾವ್ದಪ್ಪ ಅಂದ್ರೆ ವರುಣ ಅಂತ ಬರತ್ರಿ. ಅದು ಇಂಡಿಯನ್ ನೆವಿದು. ಕ್ವಶನ್ ಕೇಳೋ ಚಾನ್ಸ್ ಇರುತ್ತೆ, ಗೊತ್ತಿರ. ಹೌದಾ? ನೆಕ್ಸ್ಟ್ ಅದೇ ರೀತಿ ಈಗ ಏರ್ ಫೋರ್ಸ್ ಐತಿಲ್ಲ ಇದ ವಾಯುಸೇನೆ ಐತಲ್ಲ ವಾಯುಸೇನೆ ಇತರ ಕಮಾಂಡ್ಗಳು ಎಷ್ಟು ಅಂತ ಕೇಳ್ತಾನೆ. ಕಮಾಂಡ್ ಈಗ ನೋಡ್ರಿ, ನಾವು ಪೊಲೀಸ್ ಜೋನ್ಸ್ ಅಂತೀವಿ. ಹಾಗಂತ ಅಲ್ಲಿ ಜೋನ್ಸ್ ಅನ್ನಬಾರದು, ಅಲ್ಲಿ ಕಮಾಂಡ್ ಅಂತ ಕರಿತೀವಿ. ಈಗ ಸಿಂಪಲ್ ಏನಪ್ಪಾ ಅಂದ್ರೆ ಈಗ ಟೋಟಲ್ ಎಷ್ಟು ಕಮಾಂಡ್ ಅದಪ್ಪ ಅಂದ್ರೆ 7 ಕಮಾಂಡ್ ಅದ ಇತರದು. ಎಷ್ಟದವ್ರಿ? 7 ಕಮಾಂಡ್ ಅದಾವ. ಮೋಸ್ಟ್ ಇಂಪಾರ್ಟ್ ಗೊತ್ತಿರ್ಲಿ. ಆದ್ರೆ ಬಟ್ ಇದರಲ್ಲಿ ಏನಪ್ಪಾ ಅಂದ್ರೆ ಟ್ರೈನಿಂಗ್ ಕಮಾಂಡ್ ಅಲ್ಲಿ ಟ್ರೈನಿಂಗ್ ಏರ್ ಫೋರ್ಸ್ ಕಮಾಂಡ್ ಬೆಂಗಳೂರು ಒಳಗಡೆ ಐತ್ರಿ. ಟ್ರೈನಿಂಗ್ ಏರ್ ಫೋರ್ಸ್ ಕಮಾಂಡ್ ಬೆಂಗಳೂರು ಒಳಗಡೆ ಐತಿ. ನೆಕ್ಸ್ಟ್ ಅಪ್ಪ ಅಂದ್ರೆ ಸೆಂಟ್ರಲ್ ಕಮಾಂಡ್ ಅಲ್ಲಿ ಇತ್ತಪ್ಪ ಅಂದ್ರೆ ಅಲಹಾಬಾದ್ ಐತಿ, ಉತ್ತರ ಪ್ರದೇಶ. ಅಲಹಾಬಾದ್ ಉತ್ತರ ಪ್ರದೇಶ ಒಳಗಡೆ ಐತಿ. ನೆಕ್ಸ್ಟ್ ವೆಸ್ಟರ್ನ್ ಕಮಾಂಡ್ ಎಷ್ಟ್ರಿ? ವೆಸ್ಟರ್ನ್ ಕಮಾಂಡ್ ಅಲ್ಲಿಪ್ಪ ಅಂದ್ರೆ ಶಿಲಾಂಗ್ ಒಳಗಡೆ ಐತಿ. ವೆಸ್ಟರ್ನ್ ಕಮಾಂಡ್ ಶಿಲಾಂಗ್ ಒಳಗಡೆ ಐತಿ. ನೆಕ್ಸ್ಟ್ ಸೌತ್ ವೆಸ್ಟರ್ನ್ ನೈಋತ್ಯ ಕಮಾಂಡ್ ಅಲ್ಲಿಪ್ಪ ಅಂದ್ರೆ ಗುಜರಾತಿನ ಗಾಂಧಿನಗರ ಒಳಗಡೆ ಐತಿ. ಗುಜರಾತಿನ ಗಾಂಧಿನಗರ ಹೋಗ್ತೀವಿ. ಈ ದಕ್ಷಿಣ ಕಮಾಂಡ್ ಅಲ್ಲಿಪ್ಪ ಅಂದ್ರೆ ತಿರುವನಂತಪುರಂ. ಎಲ್ಲಿ ಕೇಳಲಿಲ್ಲ, ತಿರುವನಂತಪುರಂ ಇಲ್ಲಿ ದಕ್ಷಿಣ ಒಳಗಡೆ ಐತಿ. ಅವ್ರ ದಕ್ಷಿಣ ಕಮಾಂಡ್ ಐತಿ. ಈ ತರ ಟೋಟಲ್ ಎಷ್ಟು ಕಮಾಂಡ್ಗಳದಪ್ಪ ಅಂದ್ರೆ 7 ಕಮಾಂಡ್ಗಳದವ್ರು. ಎಷ್ಟ್ರಿ? 7 ಕಮಾಂಡ್ಗಳದ, ಗೊತ್ತಿಲ್ಲ. ಅದೇ ತರ ನಾವು ಈಗ ಏರ್ ಫೋರ್ಸ್ ಸೆಲೆಕ್ಟ್ ಆದ್ಮೇಲೆ ಏರ್ ಫೋರ್ಸ್ ಟ್ರೈನಿಂಗ್ ಕೊಡೋದಲ್ಲ, ಏರ್ ಫೋರ್ಸ್ ಅಕಾಡೆಮಿ ಅಂತ ಕೇಳ್ತಾನೆ. ಏರ್ ಫೋರ್ಸ್ ಅಕಾಡೆಮಿ ಎಲ್ಲಿ ಇತ್ತಪ್ಪ ಅಂದ್ರೆ ಹೈದರಾಬಾದ್ ಐತ್ರಿ. ಹೈದರಾಬಾದ್ ಒಳಗಡೆ ಹೈದರಾಬಾದ್ ಏರ್ ಫೋರ್ಸ್ ಅಕಾಡೆಮಿ ಐತಿ. ಅದೇ ತರ ಏರ್ ಫೋರ್ಸ್ ಟೆಕ್ನಿಕಲ್ ಕಾಲೇಜ್, ಏರ್ ಫೋರ್ಸ್ ಟೆಕ್ನಿಕಲ್ ಕಾಲೇಜ್ ಇಲ್ಲಿಪ್ಪ ಅಂದ್ರೆ ಬೆಂಗಳೂರು. ಇಲ್ಲಿ ಬೆಂಗಳೂರು ಏರ್ ಫೋರ್ಸ್ ಟೆಕ್ನಿಕಲ್ ಕಾಲೇಜ್ ಅಂತ ಕೇಳ್ತಾನೆ. ಅದಿಲ್ಲಪ್ಪ ಅಂದ್ರೆ ಬೆಂಗಳೂರು ಆಗೈತಿ. ಏರ್ ಫೋರ್ಸ್ ಸಂಬಂಧಪಟ್ಟಂಗೆ ಟ್ರೈನಿಂಗ್ ಸೆಂಟರ್ ಕೂಡ ಇಲ್ಲಿ ಬೆಂಗಳೂರು ಒಳಗಡೆ ಐತಿ. ಗೊತ್ತಿರಲಿ. ಅಷ್ಟೇನಪ್ಪ ಅಂದ್ರೆ ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳ್ತಾನೆ. ಇಷ್ಟು ಕಮಾಂಡರ್ ಹೆಸರಪ್ಪ ಅಂದ್ರೆ 7. ಹಾಗಾದರೆ ಭಾರತೀಯ ವಾಯುಸೇನೆಯನ್ನು ಮೊದಲು ಈ ವರ್ಷದಲ್ಲಿ ಸ್ಥಾಪಿಸಲಾಗಿತ್ತು. ಹಾಗಾದ್ರೆ ನೀವು ಆನ್ಸರ್ ಹೇಳ್ಬೇಕು ಇದಕ್ಕೆ. ಯಾವಾಗ ಸ್ಥಾಪನೆ ಆಯ್ತ್ರಿ? 1956 ಅಂತ ಕೊಟ್ಟಣ, 1948 ಅಂತ ಕೊಟ್ಟಣ, 1932 ಅಂತ ಕೊಟ್ಟಣ, ಅದೇ 1963 ಅಂತ ಕೊಟ್ಟಣ. ಹಾಗಾದ್ರೆ ಸ್ಥಾಪನೆ ಇದಾವ್ರಿ 1932ರಲ್ಲಿ ಏನಪ್ಪಾ ಅಂದ್ರೆ ಸ್ಥಾಪನೆ ಆಗತ್ತೆ. ಮೋಸ್ಟ್ ಇಂಪಾರ್ಟೆಂಟ್. ಅದೇ ರೀತಿ ಕ್ವಶನ್ ಪಿಸಿ ಭಾಷೆ ಕ್ವಶನ್ ಆಗೈತ್ರಿ. ಏನ್ ಗೊತ್ತನ್ರಿ? ಈ ಏರ್ ಫೋರ್ಸ್ ಚೀಫ್ ಏನಂತ ಕರೀತಾರಪ್ಪ ಅಂದ್ರೆ ಏರ್ ಚೀಫ್ ಮಾರ್ಷಲ್.
ಓಕೆ ಆರ್ಮಿ ಚೀಫ್ ನ ಏನಂತ ಕರೀತಾರಪ್ಪ ಅಂದ್ರೆ ಏನಂತ ಕರೀತಾರೆ ಜನರಲ್ ಅಂತ ಕರೀತಾರೆ ಅದೇ ರೀತಿ ಏನಪ್ಪ ಅಂದ್ರೆ ಈ ನೆವಿದು ನೆವಿದು ಏನಪ್ಪ ನೆವಿದು ನೆವಿದು ಚೀಫ್ ಏನಂತ ಕರೀತಾರಪ್ಪ ಅಂದ್ರೆ ಏನಕ್ಕೆ ಬರ್ತಿದೆ ಅಂದ್ರೆ ಅದನ್ನ ನೀವು ಕಮೆಂಟ್ ಮಾಡಬೇಕು ಓಕೆ ಬರೀ ಎಲ್ಲ ನಾನು ಹೇಳಬರ್ದು ಅದನ್ನ ನೀವು ನೆವಿದು ಚೀಫ್ ನೆವಿ ಚೀಫ್ ನ ಏನಂತ ಕರೀತಾರ ಅಂತ ಹೇಳಿ ನೀನು ಕಮೆಂಟ್ ಮಾಡಬೇಕು ಕಮೆಂಟ್ ಮಾಡಿ ಓಕೆ ನೆಕ್ಸ್ಟ್ ಕ್ವೆಶ್ಚನ್ ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ ನೆಕ್ಸ್ಟ್ ಕ್ವೆಶ್ಚನ್ हाँ नोड्री इंपार्टेंट इंपार्टेंट ऐनप क्वेश्चन कन्नड साहित्य परिषत् ओके कसप अंत करती कसप अंत करतीवल अद कसप अंदर कस अल ओके कन्नड साहित्य परिषत् अंत कन्नड साहित्य परिषत् यहाँ स्थापित मोस्ट इंपार्टेंट अंदर भारी इजी क्वेश्चन क्वेश्चन निम्गे गोतर स्थापना आगदप अंदर स्थापना आगद कन्नड साहित्य परिषत् ಇದು ಸ್ಥಾಪನೆ ಆಗಿದ್ದವಾಗಪ್ಪ ಅಂದ್ರೆ 1915 ರಲ್ಲಿ ಸ್ಥಾಪನೆ ಆಗಿದ್ದು 1915 ಕೇಂದ್ರ ಕಚೇರಿ ಅಂದ್ರೆ ಬೆಂಗಳೂರು ಇಲ್ಲೇತ್ರಿ ಕೇಂದ್ರ ಕಚೇರಿ ಬೆಂಗಳೂರು ಕೇಂದ್ರ ಕಚೇರಿ ಬೆಂಗಳೂರು ಕಡೆ ಐತಿ ಇಲ್ಲಿ ಇದನ್ನ ಸ್ಥಾಪಿಸಿದವರು ಯಾರಪ್ಪ ಅಂದ್ರೆ ಸರ್ ಎಂ ವಿಶ್ವೇಶ್ವರ ಮೋಸ್ಟ್ ಇಂಪಾರ್ಟೆಂಟ್ ಇದು ಸ್ಥಾಪಿಸಿದವರು ಯಾರಪ್ಪ ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಸರ್ ಎಂ ವಿಶ್ವೇಶ್ವರಯ್ಯ ಸರ್ ಎಂ ವಿಶ್ವೇಶ್ವರಯ್ಯ ಇದನ್ನ ಸ್ಥಾಪನೆ ಮಾಡ್ತಾರೆ ಇದರ ಪ್ರಸ್ತುತ ಅಧ್ಯಕ್ಷ ಯಾರಪ್ಪ ಅಂದ್ರೆ ಮಹೇಶ್ ಜೋಶಿ ಅಂತ ಅದರ ಯಾರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಕೇಳ್ತಾನ ಮಹೇಶ್ ಕರೆಂಟ್ ಅಫೇರ್ಸ್ ಮಹೇಶ್ ಜೋಶಿ ಇದಕ್ಕಿಂತ ಮುಂಚೆ ಮನು ಬಳಿಗಾರ ಅಂತ ಇದ್ದರು ಮನು ಬಳಿಗಾರ ಅಂತ ಇದ್ದರು ಇವಾಗ ಏನಪ್ಪ ಅಂದ್ರೆ ಮಹೇಶ್ ಜೋಶಿ ಅಂತ ಅದರ ಇವರು ಯಾತರ ಅಧ್ಯಕ್ಷ ಅಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಕೇಂದ್ರ ಕಚೇರಿ ಇಲ್ಲಿ ಅಂದ್ರೆ ನವದೆಹಲಿ ಒಳಗಡೆ ಏ ಸಾರಿ ಎಲ್ಲಿ ಬೆಂಗಳೂರು ಒಳಗಡೆ ಐತಿ ಇದನ್ನ ಸ್ಥಾಪನೆ ಮಾಡಿದ್ರಪ್ಪ ಯಾರಪ್ಪ ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಸರ್ ಎಂ ವಿಶ್ವೇಶ್ವರಯ್ಯ ಸ್ಥಾಪನೆ ಮಾಡ್ತಾರೆ ಇವರು ಇವರು ಏನು ಮಾಡ್ತಾರಪ್ಪ ಅಂದ್ರೆ ಪ್ರತಿ ವರ್ಷ ಕನ್ನಡ ಸಾಹಿತ್ಯ ಸಮ್ಮೇಳನ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಮಾಡ್ತಾರೆ ಇತ್ತೀಚೆಗೆ ಏನಪ್ಪ ಅಂದ್ರೆ ಇದು ಹಾವೇರಿಯಲ್ಲಿ ನಡೆಯಿತು ಓಕೆ ಹಾವೇರಿಯಲ್ಲಿ ನಡೆಯಿತು ನಿಮಗೆಲ್ಲ ಗೊತ್ತಿದೆ ಅದು ಮೋಸ್ಟ್ ಇಂಪಾರ್ಟೆಂಟ್ ಗೊತ್ತಿಲ್ಲ ಹಾವೇರಿಯಲ್ಲಿ ನಡೆಯಿತು ನೆಕ್ಸ್ಟ್ ಐ ಥಿಂಕ್ ಇದು ಮಂಡ್ಯದಲ್ಲಿ ನಡೆಯಿತಿರಬಹುದು ಐ ಥಿಂಕ್ ನೆಕ್ಸ್ಟ್ ಏನಪ್ಪ ಅಂದ್ರೆ ಮಂಡ್ಯದಲ್ಲಿ ಇತ್ತೀಚೆಗೆ ಲಾಸ್ಟ್ ಏನಲ್ಲಿ ನಡೆಯಿತು ಅಂದ್ರೆ ಹಾವೇರಿಯಲ್ಲಿ ನಡೆಯಿತು ಕ್ವೆಶ್ಚನ್ ಕೇಳ್ತಾನ ಮೋಸ್ಟ್ ಇಂಪಾರ್ಟೆಂಟ್ ಹೌದಾ ಇದನ್ನ ಇಷ್ಟ ನೆನಪಿಡ್ಕೊಳ್ಳಿ ಇದು ಸ್ಥಾಪನೆ ಆಗಿದೆ ಇದರ ಆನ್ಸರ್ ಏನಪ್ಪ ಅಂದ್ರೆ ಇದು ಕ್ವೆಶ್ಚನ್ ಗೆ ಕನ್ನಡ ಸಾಹಿತ್ಯ ಪರಿಷತ್ ಯಾವ ಸ್ಥಾಪನೆ ಆಗಿತ್ತು ಅಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ ಆಗಿದ್ದು 1915 ರಲ್ಲಿ ಈ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಇದು ಪ್ರಸ್ತುತ ಇದು ಏನಪ್ಪ ಅಂದ್ರೆ ಇತರ ಅಧ್ಯಕ್ಷ ಚೇಂಜ್ ಆಗಿದ್ದಾರೆ ಅಧ್ಯಕ್ಷ ಪ್ರಸ್ತುತ ಇಜಿಗೆ ಒಂದು 4-5 ತಿಂಗಳು ಹೋಗಿ ಅಧ್ಯಕ್ಷ ಚೇಂಜ್ ಆಗಿದ್ದಾರೆ ಯಾರಪ್ಪ ಅಂದ್ರೆ ಮಹೇಶ್ ಜೋಶಿ ಅವರ ನೆನಪಿಟ್ಕೊಳ್ಳೋಣ ಅದನ್ನ ಓಕೆ ನೆಕ್ಸ್ಟ್ ಕ್ವೆಶ್ಚನ್ ನೆಕ್ಸ್ಟ್ ಕ್ವೆಶ್ಚನ್ ಓಕೆ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ 35ನೇ ಕ್ವೆಶ್ಚನ್ 35ನೇ ಕ್ವೆಶ್ಚನ್ ಯಾವುದ್ರಿ ಹಂಪಿ ಸ್ಮಾರಕಗಳು ಓಕೆ ಹಂಪಿ ಹಂಪಿ ಸ್ಮಾರಕವನ್ನು ವಿಜಯನಗರ ಸಾಮ್ರಾಜ್ಯ ಒಳಗಡೆ ಅಂದ್ರೆ ಅಂದ್ರೆ ಒಂದು ಇದು ಒಂದು ಹಂಪಿ ಅಂತ ಗೊತ್ತಾಯ್ತು ನಿಮ್ಗೆ ಕ್ವೆಶ್ಚನ್ ಕಾರಣ ಹಂಪಿ ಸ್ಮಾರಕಗಳು ಯಾವ ಜಿಲ್ಲೆಯಲ್ಲಿವೆ ಯಾವ ಜಿಲ್ಲೆಯಲ್ಲಿ ಅಂತ ಇಲ್ಲಿ ನೋಡ್ರಿ ಅವಾಗ ಕ್ವೆಶ್ಚನ್ ಕೇಳಿದನು ಅವಾಗ ಕ್ವೆಶ್ಚನ್ ಏನಪ್ಪಾ ಅಂದ್ರೆ ಬಳ್ಳಾರಿ ಹಾಸನ ಮೈಸೂರು ಉಡುಪಿ ಅಂತ ಕೊಡಾನ ಓಕೆ ಅವಾಗ ಯಾರು ಆನ್ಸರ್ ಹಾಕಿದ್ರೆ ಬಳ್ಳಾರಿ ಅಂತ ಹಾಕಿದ್ದಾರೆ ಹೌದ್ರಿ ಬಳ್ಳಾರಿ ಅಂತ ಹಾಗಾದ್ರೆ ಹಂಪಿ ಪ್ರಸ್ತುತ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಹಂಪಿ ಟೋಟಲ್ 31 ಜಿಲ್ಲೆಗಳದ ಹೌದಾ 31 ಜಿಲ್ಲೆಗಳು ಫಸ್ಟ್ 30 ಜಿಲ್ಲೆಗಳಿದ್ವಿ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಬಳ್ಳಾರಿ ಅನ್ನೋದು ಒಡೆದು ಅಂದ್ರೆ ಸೆಪರೇಟ್ ಮಾಡಿ ವಿಜಯನಗರ ಅಂತ ಮಾಡಿದ್ರು ವಿಜಯನಗರ ಅಂತ ಹೇಳಿ ಹೌದಾ ವಿಜಯನಗರ ಈ ಬಳ್ಳಾರಿನ ಒಡೆದು ವಿಜಯನಗರ ಅಂತ ಮಾಡಿ 31ನೇ ಜಿಲ್ಲೆ ಯಾವ್ದ್ರಿ ವಿಜಯನಗರ ಈಗ ಅವಾಗ ಕ್ವೆಶ್ಚನ್ ಕೇಳಿದಾಗ ಬಳ್ಳಾರಿ ಅಂತಿತ್ತು ಬಟ್ ಪ್ರಸ್ತುತ ಈ ಹಂಪಿ ಸ್ಮಾರಕಗಳು ಯಾವ ಒಂದು ಜಿಲ್ಲೆ ಇದಾವಪ್ಪ ಅಂದ್ರೆ ಅವು ವಿಜಯನಗರ ಅಂತ ಹೇಳ್ಬೇಕು ನೀವು ಯಾರು ಕೇಳಿದ್ರ ವಿಜಯನಗರ ಹೌದಾ ವಿಜಯನಗರ ಈ ವಿಜಯನಗರದಲ್ಲಿ ಇವು ಯಾವ ಒಂದು ಹಂಪಿ ಸ್ಮಾರಕಗಳು ಇದೇನಪ್ಪ ಅಂದ್ರೆ ಹಂಪಿ ಈಗ ಯುನೆಸ್ಕೋ ಪಟ್ಟಿ ಅಂತ ಬರುತ್ತೆ ಯುನೆಸ್ಕೋ ಇಂಪಾರ್ಟೆಂಟ್ ಯುನೆಸ್ಕೋ ಪಟ್ಟಿ ಅಂತ ಬರುತ್ತೆ ಯುನೆಸ್ಕೋ ಕೇಂದ್ರ ಕಚೇರಿ ಅಂದ್ರೆ ಪ್ಯಾರಿಸ್ ಒಳಗಡೆ ಕೇಂದ್ರ ಕಚೇರಿ ಐತಿ ಫ್ರಾನ್ಸ್ ಪ್ಯಾರಿಸ್ ಕೇಂದ್ರ ಕಚೇರಿ ಐತಿ ಇಲ್ಲಿ ಇದು ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಮಾಡ್ತಾರೆ ಅವಾಗ ಅವಾಗ ಟೋಟಲ್ ನಮ್ಮ ಭಾರತದಲ್ಲಿ ಎಷ್ಟು ಯುನೆಸ್ಕೋ ಪಟ್ಟಿ ಸೇರ್ಪಡೆ ಆಗಪ್ಪ ಅಂದ್ರೆ 40 ಆಗಿದೆ ಹೌದ್ರಿ 40 ಇದರಲ್ಲಿ ಇವನ್ ನಾವು ಈ ತರ ಬರೀಬಹುದು ಏನಪ್ಪಾ ಅಂದ್ರೆ 32 ಪ್ಲಸ್ ಏನಪ್ಪಾ ಅಂದ್ರೆ 7 ಪ್ಲಸ್ ಇನ್ನೊಂದು 1 ಏನ್ ಮಾಸ್ತರ ಹಿಂಗ 32 ಪ್ಲಸ್ 7 ಪ್ಲಸ್ 1 ಏನು ಮೆಂಟಲ್ ಎಂಪ್ಟಿ ಆಯ್ತಾನ ಅನ್ಬೇಡ ಏನಂದ್ರೆ 32 ಅಂದ್ರೆ ಇದು ಸಾಂಸ್ಕೃತಿಕ ಪಟ್ಟಿ ಇದು ಓಕೆ ಅಲ್ಲಿ ಮೂರು ಪಟ್ಟಿ ಮಾಡಿ ಒಂದು ಸಾಂಸ್ಕೃತಿಕ ಒಂದು ಏನಪ್ಪಾ ಅಂದ್ರೆ ಒಂದು ನೈಸರ್ಗಿಕ ಒಂದು ನೇಚರ್ ಅಂತ ಕರೀತಾರೆ ಇನ್ನೊಂದು ಮಿಶ್ರ ಪಟ್ಟಿ ಅಂತ ಕರೀತಾರೆ ಅದರಲ್ಲಿ ಟೋಟಲ್ ಸಾಂಸ್ಕೃತಿಕ ಏನಪ್ಪ ಅಂದ್ರೆ 32 ಹೌದಾ ಸಾಂಸ್ಕೃತಿಕ 32 ಇನ್ನು 7 ಎಷ್ಟಪ್ಪ ಅಂದ್ರೆ ಇವ್ನು 7
ಇವೇನಪ್ಪ ಅಂದ್ರೆ ನೈಸರ್ಗಿಕ ಇವು. ಇನ್ನೊಂದು ಒಂದ್ ಏನಪ್ಪ ಅಂದ್ರೆ ಮಿಶ್ರಪಟ್ಟಿ. ಮಿಶ್ರಪಟ್ಟಿ ಯಾವ್ದಪ್ಪ ಅಂದ್ರೆ ನಿಮ್ಗೆ ಗೊತ್ತೈತಿ, ಮಿಶ್ರಪಟ್ಟಿ ಬಾಸಲ ಎಕ್ಸಾಮ್ ಕ್ವಶನ್ ಆಗೈತಿ. ಅದಪ್ಪ ಅಂದ್ರೆ ಕಾಂಚನಜುಂಗ ಬಯೋಸ್ಫಿಯರ್ ರಿಸರ್ವ್. ಕಾಂಚನಜುಂಗ ಬಯೋಸ್ಫಿಯರ್ ರಿಸರ್ವ್ ಏನೈತಪ್ಪ ಅಂದ್ರೆ ಅದು ಕಾಂಚನ ಜುಂಗ ಗುಂಜಲಪ್ಪ ಅಂದ್ರೆ ಸಿಕ್ಕಿಂ. ಕಾಂಚನಜುಂಗ ಸಿಕ್ಕಿಂ. ನಾ ಯಾಕೆ ಇದನ್ನು ಯುನೆಸ್ಕೋ ಪಟ್ಟಿ ತಗೊಂಡಿಪ್ಪ ಅಂದ್ರೆ ಈ ಟೋಟಲ್ 40ರಲ್ಲಿ ಕರ್ನಾಟಕದ ಟೋಟಲ್ 3 ಏನಪ್ಪ ಅಂದ್ರೆ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯಾಗ ಅದರಲ್ಲಿ ಒಂದು ಯಾವ್ದಪ್ಪ ಅಂದ್ರೆ ಒಂದು ಹಂಪಿ ಇನ್ನೊಂದು ಯಾವ್ದಪ್ಪ ಅಂದ್ರೆ ಇನ್ನೊಂದು ಪಟ್ಟದಕಲ್ಲು. ನಿಮಗೆಲ್ಲ ಗೊತ್ತಿರು ಪಟ್ಟದಕಲ್ಲು. ಇನ್ನೊಂದು ಯಾವ್ದಪ್ಪ ಅಂದ್ರೆ ಇನ್ನೊಂದು ಪಶ್ಚಿಮ ಘಟ್ಟಗಳು. ಟೋಟಲ್ 3 ಏನಪ್ಪ ಅಂದ್ರೆ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯಾಗ. ಮೋಸ್ಟ್ ಇಂಪಾರ್ಟೆಂಟ್ ಹಂಪಿ ಅನ್ನು ಕೂಡ ಇಲ್ಲೈತಿ, ಅದು ಕೂಡ ನಿಮಗೆ ಗೊತ್ತಿರಬೇಕು. ಹೌದಾ? ಪಶ್ಚಿಮ ಘಟ್ಟಗಳು ಐ ತಿಂಕ್ 2012 ಇದು 1986ರಲ್ಲಿ ಏನೋ ಸೇರ್ಪಡೆಯಾಗಿತ್ತು. ಒಂದ್ಸಲ ನೋಡ್ಕೊಡ್ರಿ ಅದನ್ನ. ಟೋಟಲ್ ಏನಪ್ಪ ಅಂದ್ರೆ ಮೂರು ಇದರಲ್ಲಿ ಸೇರ್ಪಡೆಯಾಗಿದ್ದಾವ ನಮ್ಮ ಕರ್ನಾಟಕದ್ದು. ಹಂಪಿ ಇರೋದಿಲ್ಲಪ್ಪ ಅಂದ್ರೆ ಇವಾಗ ಪ್ರಸ್ತುತ ವಿಜಯನಗರ. ಓಕೆ, ಇದು ವಿಜಯನಗರ ಸಾಮ್ರಾಜ್ಯದಲ್ಲಿ ಅತಿ ಹೆಚ್ಚು ಏನಪ್ಪಾ ಅಂದ್ರೆ ಇಲ್ಲಿ ಮುತ್ತು ರತ್ನಗಳನ್ನ ಏನಪ್ಪಾ ಅಂದ್ರೆ ಒಂದು ಉತ್ತರವಾಗೆಲ್ಲ ಬೀದಿಯಲ್ಲಿ ಇಟ್ಟು ಮಾರಾಟ ಮಾಡ್ತಿರತ್ತೆ. ಒಟ್ಟು ಅಟ್ಟು ಏನಪ್ಪಾ ಅಂದ್ರೆ ಅದೊಂದು ಒಂದು ಶ್ರೀಮಂತ ಭರಿತವಾದಂತ ನಗರ ಇದು. ಓಕೆ, ಆಗಿನ ಮೂಮೆಂಟ್ ಅಲ್ಲಿ. ಬಟ್ ಇವಾಗ ಇದೇನಲ್ಲಪ್ಪ ಎಲ್ಲ ಹಾಳು ಹಂಪಿಯಾಗಿ ಕನ್ವರ್ಟ್ ಆಗಿತ್ತು. ಇನ್ನೊಂದು ಇಲ್ಲಿ ಏನ್ ಇಂಪಾರ್ಟೆಂಟ್ ಅಂದ್ರೆ, ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ ಏನಂದ್ರೆ, ಇಲ್ಲಿ ಇತ್ತೀಚೆಗೆ G20 ಮೀಟಿಂಗ್ ಆಯ್ತು. ಭಾರಿ ಇಂಪಾರ್ಟೆಂಟ್ ರೀ G20. ನಾ G20 ಮಾತಾಡ್ಬೇಕಾದ್ರೆ ಇದನ್ನ ಮಾತಾಡ್ತೀನಿ. ಓಕೆ, ಇಲ್ಲಿ ನೋಡ್ರಿ G20 ಅಂತ ಆಗತ್ತೆ. G20 ಅಂದ್ರೆ ಗ್ರೂಪ್ ಆಫ್ 20 ಕಂಟ್ರೀಸ್ ಅಂದಾಗ. ಅಂದ್ರೆ ಅದರ ಅರ್ಥ 19+1. ಓಕೆ, 19+1 ಮತ್ತೆ ಈಕ್ವಲ್ ಟು 20 ಅನ್ನಬಾರದು. ಓಕೆ, 19+1 ಏನ ಗೊತ್ತನ್ರಿ, ಟೋಟಲ್ 19 ರಾಷ್ಟ್ರಗಳು ಒಂದು ಯುರೋಪಿಯನ್ ಯೂನಿಯನ್ ಅಂತೇಳಿ. ಯುರೋಪಿಯನ್ ಯೂನಿಯನ್, ಹಾಗಾದ್ರೆ 19 ರಾಷ್ಟ್ರಗಳು ಪ್ಲಸ್ ಯುರೋಪಿಯನ್ ಯೂನಿಯನ್ ಒಳಗಡೆ 27 ರಾಷ್ಟ್ರಗಳು ಅದಾವ. ಯುರೋಪಿಯನ್ ಒಳಗೊಡದಲ್ಲಿ ಸಾವಿರ 20 ಟೋಟಲ್ ಎಷ್ಟಾಯ್ತು? ಎಷ್ಟಾಯ್ತ್ರಿ? ಎಷ್ಟು 27 ಎಷ್ಟಾಯ್ತು? 9 16. ಓಕೆ, 46 ಟೋಟಲ್. ಎಷ್ಟಪ್ಪ ಅಂದ್ರೆ 46 ದೇಶಗಳು ಅದಾವ. ಟೋಟಲ್ ದೇಶ ಅಂತ ಕೇಳಿದ್ರೆ 46 ಅನ್ಬೇಕು. ಓಕೆ, ಬಟ್ ಈ G20 ಅಂದ್ರೆ ಒಂದು ಯುರೋಪಿಯನ್ ಯೂನಿಯನ್ ಅಂತ ಬರುತ್ತೆ. ಒಂದು ಯುರೋಪಿಯನ್ ಯೂನಿಯನ್ ಅಂತ ಬರುತ್ತೆ. ಹೌದಾ? ಯುರೋಪಿಯನ್ ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ನಿಮ್ಗೆ ಏನ್ ಇಂಪಾರ್ಟೆಂಟ್ ಅಂದ್ರೆ, ಇದು G20 ಸ್ಥಾಪನೆ ಇದಪ್ಪ ಅಂದ್ರೆ 1999ರಲ್ಲಿ G20 ಸ್ಥಾಪನೆ ಆಗೈತಿ. ಇದಕ್ಕೆ ಯಾವುದೇ ಕೇಂದ್ರ ಕಚೇರಿ ಇಲ್ಲ. ಇದೇನಪ್ಪ, ಇದೊಂದು ಮುಂದುವರೆದ ರಾಷ್ಟ್ರ ಮತ್ತು ಮುಂದುವರೆಯುತ್ತಿರುವ ರಾಷ್ಟ್ರಗಳ ಗುಂಪಿದು. ಅಂದ್ರೆ ಡೆವಲಪ್ಡ್ ಕಂಟ್ರಿ ಮತ್ತು ಡೆವಲಪಿಂಗ್ ಕಂಟ್ರಿಗಳು ಏನಪ್ಪಾ ಅಂದ್ರೆ ಏನು ಗುಂಪಿದು. ಇತ್ತೀಚೆಗೆ 2022ರಲ್ಲಿ ಇತರ ಸಮಿತಿ ಏನಪ್ಪಾ ಅಂದ್ರೆ ಇಂಡೋನೇಷಿಯಾ. ನಾ ಯಾಕೆ ಇದನ್ನ ಹೇಳಕತ್ತೆ ನಿಮ್ಗೆ ಅದ ಲಿಂಕ್ ಕೊಡ್ತೀನಿ ನಾನು. ಅದೇ ರೀತಿ 2023ರಲ್ಲಿ ಇಂಡಿಯಾ ಭಾರತದಲ್ಲಿ ಹಿಡಿಯಿತು. ಮೋಸ್ಟ್ ಇಂಪಾರ್ಟೆಂಟ್ ರೀ ಇಂಡಿಯಾ. ಓಕೆ, ಭಾರತ ಇಂಡಿಯಾ. ನೆಕ್ಸ್ಟ್ ಇನ್ ಮೂರನೇದಿಲ್ಲಪ್ಪ ಅಂದ್ರೆ, ನೆಕ್ಸ್ಟ್ 2023ದು ಬ್ರೆಜಿಲ್ ಒಳಗೆ ನಡೀತಿ. ಬ್ರೆಜಿಲ್ ಒಳಗೆ ನಡೀತಿಲ್ಲ, 2023 ಬ್ರೆಜಿಲ್ ಒಳಗೆ ನಡೀತಿ. ಇವಕ್ಕೆ ಮೂರಿಗೂ ಕೂಡ ಏನಂತ ಕರೆ ಟ್ರಯೋಕ ಅಂತ ಕರೀತಾರೆ. ಟ್ರಯೋಕದಲ್ಲಿ ಯಾವೊಂದು ಟ್ರೈ ಅಂದ್ರೆ ಮೂರು ದೇಶ ಹಿಂದೆ ನಡೆದಿದ್ದು, ಇವತ್ತು ನಡೆದು, ಮುಂದೆ ನಡೆದು. ಓಕೆ, ಮೂರು ಇಂಡೋನೇಷಿಯಾ ಇಂಡಿಯಾ ಬ್ರೆಜಿಲ್ ಮೂರಲ್ಲಿ ನಡೆದಿದೆ. ಓಕೆ, ಇಷ್ಟು ಗೊತ್ತಿರಬೇಕು. ನಾ ಏನ್ ಹೇಳಕೊಂಡಿನಿಪ್ಪ ಅಂದ್ರೆ, ಈ G20 ನಮ್ಮ ಭಾರತ ಇಂಡಿಯಾ ಆಗಿದೆ. ಓಕೆ, ಇತರ ನಿಮ್ಗೆ ಗೊತ್ತು. ಇತರ ಏನಪ್ಪಾ ಅಂದ್ರೆ ಥೀಮ್ ಏನಪ್ಪಾ ಅಂದ್ರೆ ಒನ್ ಫ್ಯಾಮಿಲಿ ಒನ್ ಅರ್ತ್ ಒನ್ ಫ್ಯೂಚರ್ ಅಂತ ಬರುತ್ತೆ, ಅಥವಾ ವಸುದೈವ ಕುಟುಂಬಕಂ. ವಸುದೈವ ಕುಟುಂಬಕ್ ಅನ್ನೋದು ಯಾವ ಉಪನಿಷತ್ ತಗೊಂಬಂದ್ರಪ್ಪ ಅಂದ್ರೆ ಇದನ್ನ ಇದರ ಮಹಾ ಉಪನಿಷತ್ ತಗೊಂಬಂದ್ರ ಕ್ವಶನ್ ಕೇಳ್ತಾನೆ. ಅದೇ ರೀತಿ ಈ ಟೋಟಲ್ ಉಪನಿಷತ್ಗಳು 108 ಅದಾವ. ಆ ತರ ಕ್ವಶನ್ ಇದಕ್ಕೆ ಕ್ವಶನ್ ಕೇಳ್ತಾನ. ಇತರದ G20 ಇದೆಲ್ಲ, G20 ಅಂತೆಲ್ಲ ನಾ ಏನ್ ಹೇಳ್ಕೊಂಡಿರಪ್ಪ ಅಂದ್ರೆ, ಹಂಪಿ ಒಳಗಡೆ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಮೂರನೇ ಸಂಸ್ಕೃತ ಯಾವ್ದ್ರಿ, ಸಂಸ್ಕೃತ ಸಭೆ
ಕಲ್ಚರಲ್ ಸಭೆ ಅಂತ ಕರೀತಾ ಸಭೆ ಎಲ್ಲಿ ನಡೀತಪ್ಪ ಅಂದ್ರೆ ಅದು ಹಂಪಿ ಒಳಗೆ ನಡೀತು ಗೊತ್ತಿರಲಿ ಹಂಪಿ ಒಳಗೆ ನಡೈತಿ ಹಾಗಾದ್ರೆ ಒಣ್ಣೇದೆಲ್ಲಪ್ಪ ಅಂದ್ರೆ ಒಣ್ಣೇದು ವಾರಣಾಸಿ ಒಳಗೆ ಒಂದು ನಡೈತಿ ಇನ್ನೊಂದೇನಪ್ಪ ಅಂದ್ರೆ ಈ ಭುವನೇಶ್ವರ ಒಳಗಡೆ ಇಲ್ಲಿ ವಾರಣಾಸಿ ಒಂದು ಒಂದು ಭುವನೇಶ್ವರ ಮೂರನೇದೇನಪ್ಪ ಅಂದ್ರೆ ಒಂದು ಎಲ್ಲಿ ನಡೈತಿ ಮೂರನೇದು ಹಂಪಿ ಒಳಗೆ ನಡೈತಿ ಒಂದು ವಾರಣಾಸಿ ಫಸ್ಟ್ ಅದು ವಾರಣಾಸಿ ಎರಡನೇದು ಭುವನೇಶ್ವರ ಮೂರನೇದೇನಪ್ಪ ಅಂದ್ರೆ ಹಂಪಿ ಒಳಗೆ ನಡೈತಿ ಅದಕ್ಕೋಸ್ಕರ ಬಾಳ ಇಂಪಾರ್ಟೆಂಟ್ ಕ್ವೆಶ್ಚನ್ ಕೇತನ ಈ G20 ಶೇರ್ಪಾ ಶೇರ್ಪಾ ಯಾರಪ್ಪ ಮೇಡರಪ್ಪ ಅಂದ್ರೆ ಇತ್ತೀಚೆಗೆ ಮೋಸ್ಟ್ ಇಂಪಾರ್ಟೆಂಟ್ G20 ಯಾರಪ್ಪ ಅಂದ್ರೆ ಅಮಿತಾಬ್ ಕಾಂತ್ ಅವರನ್ನ ಅಪಾಯಿಂಟ್ ಮಾಡ್ರ ಅಮಿತಾಬ್ ಕಾಂತ್ ಅವರನ್ನ ಅಪಾಯಿಂಟ್ ಮಾಡ್ರ ಇದು ಮೋಸ್ಟ್ ಇಂಪಾರ್ಟೆಂಟ್ ಹಾಗಾದ್ರೆ G20 ಶೇರ್ಪಾಗಳ ಮೊದಲ ಸಭೆ ಎಲ್ಲಿ ಇದೆ ಅಂತ ಕೇತನ G20 ಮೇಲೆ ಕ್ವೆಶ್ಚನ್ ಬಹಳ ಸರಿ ಆಗುತ್ತೆ ಎಲ್ಲಿಪ್ಪ ಅಂದ್ರೆ ಉದಯಪುರ್ ರಾಜಸ್ಥಾನ ಎಲ್ಲಿ ರಾಜಸ್ಥಾನ ಉದಯಪುರ್ ರಾಜಸ್ಥಾನ ಒಳಗಡೆ G20 ಶೇರ್ಪಾಗಳ ಮೊದಲ ಸಭೆ ನಡೆಯುತ್ತೆ ಅಲ್ಲ ಕ್ವೆಶ್ಚನ್ ಕ್ಯೂ ಚಾನ್ಸ್ ಇರುತ್ತೆ ಮೋಸ್ಟ್ ಇಂಪಾರ್ಟೆಂಟ್ G20 ಯಾಕೆ ಇಂಪಾರ್ಟೆಂಟ್ ಅಪ್ಪ ಈ ವರ್ಷ ನಮ್ಮಲ್ಲಿ ನಡೀತಾ ಇದೆ ಅದೇ ರೀತಿ ಏನಪ್ಪ ಅಂದ್ರೆ ಈ G20 ಲೋಗೋ ಇತ್ತಲ್ಲ ಲೋಗೋ ಅದರಲ್ಲಿ ಏನಪ್ಪ ಅಂದ್ರೆ 7 ಪೆಟಲ್ಸ್ ಕಮಲ ಹೂ ಅದು ಕಮಲ ಹೂ ಮೇಲೆ ಏನಪ್ಪ ಅಂದ್ರೆ ಒಂದು ಕಂಡ ಅದ ಅದರ ಮೇಲೆ ಕಮಲ ಇತ್ತಲ್ಲ ಅದು ಎಷ್ಟು ಪೆಟಲ್ಗಳನ್ನ ಹೊಂದಿತ್ತು ಪೆಟಲ್ ಅಂದ್ರೆ ಅವು ಇದಿರ್ತದಲ್ಲ ಪೆಟಲ್ ಅಂತ ಅರ್ಗವಕ ಓಕೆ ಅವು ಎಷ್ಟು ಪೆಟಲ್ಗಳನ್ನ ಹೊಂದಿತ್ತು ಅಂದ್ರೆ 7 ಪೆಟಲ್ಗಳನ್ನ ಹೊಂದೈತಿ ಯಾಕಪ್ಪ ಅಂದ್ರೆ 7 ಕೊಟ್ರಪ್ಪ ಅಂದ್ರೆ ಜಗತ್ತಿನ 7 ಜಗತ್ತಿನ 7 ಖಂಡಗಳನ್ನ ಏನಂತರು ಅದು ಏನಪ್ಪಾ ಅಂದ್ರೆ ಸೂಚಿಸುತ್ತೆ 7 ಖಂಡಗಳನ್ನು ಅಂದ್ರೆ ಖಂಡಗಳು ಕಾಂಟಿನೆಂಟ್ ಅಂತ ಕರೀತಾರೆ ಖಂಡ ಅಂದ್ರೆ ಮತ್ತೆ ಎಲ್ಲೆಲ್ಲ ಹೋಗ ಬರ್ತೀನಿ ಅದ್ರ ಇಲ್ಲಿ ಖಂಡ ಅಂದ್ರೆ ಕಾಂಟಿನೆಂಟ್ಸ್ ಅಂತ ಕರೀತಾರೆ 7 ಖಂಡಗಳನ್ನ ಅದು ಏನು ಪ್ರತಿನಿಧಿಸುತ್ತದೆ ಅಂತ ನಿಮಗೆ ಗೊತ್ತಿರಬೇಕು ಅದಕ್ಕೆ ನೋಡಿ ಒನ್ ಫ್ಯಾಮಿಲಿ ಒನ್ ಅರ್ಥ್ ಒನ್ ಫ್ಯೂಚರ್ ಅಂತ ಬರುತ್ತೆ ಅದು ಅದರದ ಥೀಮ್ ಅದು ಓಕೆ ಗೊತ್ತಿರ ಟೋಟಲ್ ನಮ್ಮಲ್ಲಿ ಕರ್ನಾಟಕದಲ್ಲಿ 14 ಸಮಿತಿಗಳು ನಡೆಯಾದವು 14 ಒಂದು ಹಂಪಿ ಒಳಗಡೆ ಒಂದು 2 ಮೈಸೂರು ಒಳಗಡೆ ಇನ್ನು ಉಳಿದಿಲ್ಲಪ್ಪ ಅಂದ್ರೆ ಬೆಂಗಳೂರು ನಡೀತಾರೆ ಟೋಟಲ್ 14 ಸಮಿತಿಗಳು ನಮ್ಮ ಕರ್ನಾಟಕದಲ್ಲಿ ನಡೆಯಕತ್ತವ ಗೊತ್ತಿರಲಿ ಇಷ್ಟು ಈ ಹಂಪಿಗೆ ಸಂಬಂಧಪಟ್ಟಂಗ ನ್ಯೂಸ್ ಅಲ್ಲಿ ಐತಿ ಕೇಳೋ ಚಾನ್ಸ್ ಐತಿ ಗೊತ್ತಿರಲಿ ಹಾಗಿದ್ರೆ ಆನ್ಸರ್ ಏನಪ್ಪ ಅಂದ್ರೆ ವಿಜಯನಗರ್ ಇತ್ರ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶ್ಚನ್ ಯಾವಪ್ಪ ಅಂದ್ರೆ ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ ಈ ಕೇಳಲ್ಲಿ ನಿಮ್ಗೆ ಗೊತ್ತಿರೋ ವಿಚಾರ ಅದು ಈ ಕೇಳಲ್ಲಿ ನಾಡಗೀತೆ ಭಾರತ ಜನನೀಯ ತನುಜಾತೆ ನಮ್ಮ ನಾಡಗೀತೆ ಯಾವ್ದ್ರಿ ಭಾರತ ಜನನೀಯ ತನುಜಾತೆ ಇದನ್ನ ಬರೆದವ್ರು ಯಾರಂತ ಗೊತ್ತೈತೆ ನಿಮ್ಗೆಲ್ಲ ಗೊತ್ತಿರೋ ವಿಚಾರ ಯಾವ್ರಿ ಬರೋದಾರಪ್ಪ ಅಂದ್ರೆ ಕುಯಂಪು ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಅಂತ ಕರೀತಾರ ಕುಯಂಪು ಅವ್ರು ಏನಪ್ಪ ಅಂದ್ರೆ ಭಾರತ ಜನನೀಯ ತನುಜಾತೆ ಅಂದ್ರೆ ನಮ್ಮ ನಾಡಗೀತೆಯನ್ನ ಬರತಕ್ಕಂತ ವ್ಯಕ್ತಿಯವರು ಓಕೆ ಇದಕ್ಕೆ ಗೊತ್ತೈತೆ ಇದು ಅಷ್ಟೇ ಡಿಸ್ಕಶನ್ ಮಾಡೋ ಅಗತ್ಯ ಇಲ್ಲ ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ ಇಲ್ಲಿ ನೋಡ್ರಿ ನಾನು ನಿಮ್ಗೆ ಫಸ್ಟ್ ಕ್ಲಾಸೇ ಮಾತಾಡೀನಿ ನಿಮ್ಗೆ ಗೊತ್ತೇನೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂಗ ಒಂದು ಕ್ವಶನ್ ಫಿಕ್ಸ್ ಇರತ್ತೆ ಒಂದೇಕ ಈಗ ನೋಡ್ರಿ 3-4 ಕ್ವಶನ್ ಡಿಸ್ಕಶನ್ ಮಾಡಿದೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಆಲ್ಮೋಸ್ಟ್ ಎಲ್ಲ ಡಿಸ್ಕಶನ್ ಮಾಡ್ಯಾವ ನಾವು ವಲಯಗಳು ಇಡದವ ಕಮಿಷನರ್ಗಳು ಇಡದವ ಓಕೆ ಅವ್ರ ರ್ಯಾಂಕ್ ಯಾವ ಇರ್ತಾವ ಅವ್ರೇನಪ್ಪ ಶ್ರೇಣಿಗಳೇನೇನು ಅನ್ನೋದೆಲ್ಲ ಆಲ್ಮೋಸ್ಟ್ ನಾವು ಡಿಸ್ಕಶನ್ ಮಾಡೇವು ಹೌದಾ ಅದೇ ರೀತಿ ನೀವೇನಪ್ಪ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಈ ಕೆಗಿನ 2 ನಕ್ಷತ್ರಗಳ ಚಿಹ್ನೆಗಳನ್ನು ಯಾರು ಧರಿಸುತ್ತಾರೆ ಈ ನಕ್ಷತ್ರಗಳನ್ನ ಯಾರು ಧರಿಸುತ್ತಾರೆ ಅಂತ ಕೊಡೋಣ ಒಂದು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ನೆಕ್ಸ್ಟ್ ಎಂಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೆಕ್ಸ್ಟ್ ಪೊಲೀಸ್ ಇನ್ಸ್ಪೆಕ್ಟರ್ ನೆಕ್ಸ್ಟ್ ಡೆಪ್ಯೂಟಿ ಪೊಲೀಸ್ ಸೂಪರಿಂಟೆಂಡೆಂಟ್ ನಾನು PC ದಿಂದ ಹಿಡ್ಕೊಂಡು DGP ವರೆಗೂ DGP ಓಕೆ DGP ವರೆಗೆ ಟೋಟಲ್ ಎಲ್ಲವೂ ಕೂಡ ಏನಪ್ಪಾ ಅಂದ್ರೆ ಎಲ್ಲವೂ ಕೂಡ ಅವ್ರ ರ್ಯಾಂಕು ಮತ್ತೆ ಅವರ ಯಾವ್ದ್ರ ಮುಖ್ಯಸ್ಥರಾಗಿರ್ತಾರ ಮತ್ತೆ ಅವ್ರದ್ದು ಏನಪ್ಪಾ ಚಿಹ್ನೆಗಳು ಏನೇನು ಇರ್ತಾವ ಅಂತೇಳಿ ನಾ ಫಸ್ಟ್ ಕ್ಲಾಸ್ ಅಲ್ಲಿ ಮಾತಾಡೀನಿ ಆಲ್ರೆಡಿ ಫಸ್ಟ್ ಕ್ಲಾಸ್ ಅಲ್ಲಿ ಮಾತಾಡೀನಿ 1ನೇ ಭಾಗ ಅಂತೈತಿ ಅದನ್ನ ಏನಪ್ಪಾ ಅಂದ್ರೆ ನೀವು ಈ ಕ್ವಶನ್ಗೆ ಆನ್ಸರ್ ಏನಪ್ಪಾ ಅಂದ್ರೆ ಇದಕ್ಕೆ ನಿಮ್ಗೆ ಗೊತ್ತಿರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ PSI ಅಂತ ಕರಿತೀನೋ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂತ ಬರೋದಿಲ್ಲ PSI ಸಂಬಂಧಪಟ್ಟಂಗೆ ಇದಕ್ಕೆ ಕ್ವಶನ್ ನಿಮ್ಗೆ ಗೊತ್ತಿರ ಬಟ್ ಇನ್ ಎಲ್ಲವೂ ನಿಮಗೆ ಏನಾದ್ರೂ ಬೇಕಾದ್ರೆ ಮತ್ತೆ ವಾಪಸ್ ರಿಪೀಟ್ ಮಾಡೋ ಅಗತ್ಯ ಇಲ್ಲ ನೀವೇನಪ್ಪಾ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ನಾವು ಲಿಂಕ್ ಅನ್ನ ಕೊಟ್ಟಿದೀವಿ ಅದ್ರ ಬಗ್ಗೆ ಆ ಒಂದು ಕ್ಲಾಸ್ ಅನ್ನ ವಾಪಸ್ ಯಾರು ನೋಡಿಲ್ಲ ಅವ್ರು ನೋಡಿ ಇವನ್ನೆಲ್ಲ ಏನಪ್ಪಾ ಅಂದ್ರೆ ನೀವು ನೋಟ್ಗಳನ್ನ ಮಾಡಿಟ್ಕೊಳ್ಬೇಕು ಹೌದಾ ನೆಕ್ಸ್ಟ್ ಕ್ವೆಶ್ಚನ್ ಇದಕ್ಕೆ ಆನ್ಸರ್ ಏನಪ್ಪಾ ಅಂದ್ರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂದ್ರೆ PSI ಅಂತ ಬರುತ್ತೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇದಕ್ಕೆ ಸಂಬಂಧಪಟ್ಟ ಬರುತ್ತೆ ಇವೆಲ್ಲವೂ ಬೇಕಾದ್ರೆ ನೀವೇನಪ್ಪ ಅಂದ್ರೆ ಫಸ್ಟ್ ಕ್ಲಾಸ್ ಅಥವಾ ಸೆಕೆಂಡ್ ಕ್ಲಾಸ್ 2 ಕ್ಲಾಸ್ ಅಲ್ಲಿ ನಾನು ಆಲ್ರೆಡಿ ಮಾತಾಡೀನಿ ಅವು ಕ್ಲಾಸ್ ಅನ್ನ ನೋಡ್ಕೊಡ್ತೀನಿ ಹೌದಾ ನೆಕ್ಸ್ಟ್ ಕ್ವೆಶ್ಚನ್ ಇಲ್ಲಿ ನೋಡ್ರಿ ಇದು ಕೂಡ ಏನಪ್ಪಾ ಅಂದ್ರೆ ಇದು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಸಂಬಂಧಪಡೋದು KSRP ಯ ವಿಸ್ತೃತ ರೂಪವೇನು ಅಂತ ಕ್ವೆಶನ್ ಕೇಳ KSRP ವಿಸ್ತೃತ ರೂಪ ಏನಂತ ಕೇಳ ಈ KSRP ಐತಲ್ರಿ ಈಗ KSRP ತರಬೇತಿ ಶಾಲೆ ಎಲ್ಲಿತ್ತಪ್ಪ ಅಂದ್ರೆ ಇದು ಮುನಿರಾಬಾದ್ ಇಲ್ಲಿತ್ರಿ
ಮುನಿರಾಬಾದ್ ಕೊಪ್ಪಳ, ಮುನಿರಾಬಾದ್ ಕೊಪ್ಪಳ ಹೋಗಿದೆ. ಅದೇ ರೀತಿ ಈ ಕೆ ಎಸ್ ಆರ್ ಪಿ ಟೋಟಲ್ ಬಟಾಲಿಯನ್ಗಳು ಎಷ್ಟದ ಅಂತ ಕೇಳ್ತಾನ. ಬಟಾಲಿಯನ್ ಎಷ್ಟದಪ್ಪ ಅಂದ್ರೆ 12 ಬಟಾಲಿಯನ್ಗಳವ್ರಿ ಟೋಟಲ್. ನಮ್ಮ ಕರ್ನಾಟಕದಲ್ಲಿ ಕೆ ಎಸ್ ಆರ್ ಪಿ ಬಟಾಲಿಯನ್ ಎಷ್ಟದಪ್ಪ ಅಂದ್ರೆ 12 ಅದಾವ. ಈ 12ರಲ್ಲಿ 4 ಏನಪ್ಪ ಅಂದ್ರೆ ಬೆಂಗಳೂರು ಹೋಗಿದಾವ. ಓಕೆ, ಆಲ್ರೆಡಿ ಮಾತ್ರ ಇದ್ರೆ 4 ಬೆಂಗಳೂರು ಹೋಗಿದಾವ. ಇನ್ನು ಉಳಿದಿರ್ತಕ್ಕಂಥ ಎಷ್ಟು ಏನಪ್ಪ ಅಂದ್ರೆ ಇನ್ನು 8 ಬಟಾಲಿಯನ್ಗಳು ಬೇರೆ ಬೇರೆ ಮೈಸೂರು, ಮಂಗಳೂರು, ಓಕೆ ಬೆಳಗಾವಿ, ಓಕೆ ಈ ತರ ಬೇರೆ ಬೇರೆ ಗುಲ್ಬರ್ಗ ಈ ತರ ಏನಪ್ಪ ಅಂದ್ರೆ ಬೇರೆ ಬೇರೆ ಕಡೆ ಇನ್ನು ಉಳಿದಿರ್ತಕ್ಕಂಥ 8 ಅದಾವ. ಟೋಟಲ್ 4 ಬಟಾಲಿಯನ್ಗಳು ಎಷ್ಟಪ್ಪ ಅಂದ್ರೆ ಅವು ಎಲ್ಲಿದಾವ್ರಿ? ಬೆಂಗಳೂರು ಹೋಗಿದಾವ. ಅದೇ ರೀತಿ ಈ ಕೆ ಎಸ್ ಆರ್ ಪಿ ಐತಲ್ಲ ಇತರ ಲಾಂಗ್ ಫಾರ್ಮ್ ಏನಪ್ಪ ಅಂದ್ರೆ ಫುಲ್ ಫಾರ್ಮ್ ಏನಪ್ಪ ಅಂದ್ರೆ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಅಂತೇಳಿ. ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಅಂತೇಳಿ ಇದು ಯಾವಾಗ್ಲೂ ರಾಷ್ಟ್ರವ್ಯಾಪಿ ಕೆಲಸ ಮಾಡತ್ರಿ, ಗೊತ್ತಿಲ್ರಿ? ರಾಷ್ಟ್ರ ವ್ಯಾಪಿ ವ್ಯಾಪಿ ಕೆಲಸ ನಿರ್ವಹಿಸುತ್ತದೆ. ರಾಷ್ಟ್ರವ್ಯಾಪಿ ಕೆಲಸವನ್ನ ನಿರ್ವಹಿಸುತ್ತದೆ. ಹೌದಾ? ಯಾವ್ದಾದ್ರು ಜಿಲ್ಲೆಗೆ ಸಂಬಂಧಪಟ್ಟಂಗಿನ ಕ್ವಶನ್ ಕೇಳ್ತಾನೆ. ಈ ಕೇನ ಯಾವುದು ಓನ್ಲಿ ಒಂದು ಜಿಲ್ಲೆಗೆ ಸಂಬಂಧಪಟ್ಟದ್ದು? ಜಿಲ್ಲೆಗೆ ಸಂಬಂಧಪಟ್ಟದಪ್ಪ ಅಂದ್ರೆ ಒಂದು ಡಿ ಎ ಆರ್ ಅಂದ್ರೆ ಸಿ ಎ ಆರ್ ಸಿ ಆರ್ ಮತ್ತೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಶ್ವಾನದಳ ಶ್ವಾನದಳ. ನೋಡ್ರಿ ಈ ಶ್ವಾನದಳ ಐತಿಲ್ಲ, ಓಕೆ ನಾಯಿಗಳು, ಓಕೆ ಶ್ವಾನದಳ ಐತಿಲ್ಲ. ಈ ಶ್ವಾನದಳ ಫಸ್ಟ್ ಟೈಮ್ ನಮ್ ಕರ್ನಾಟಕ ಪರಿಚಯಿಸಿದ ಯಾವಾಗಪ್ಪ ಅಂದ್ರೆ 1968ರಲ್ಲಿ. ಕ್ವಶನ್ ಕೇಳ್ತಾರೆ 1968ರಲ್ಲಿ ನಮ್ ಕರ್ನಾಟಕದಲ್ಲಿ ಫಸ್ಟ್ ಪೈಲ್ ಏನಪ್ಪಾ ಅಂದ್ರೆ ಶ್ವಾನದಳ ಜಾರಿ ಬರುತ್ತೆ. ಇವೆಲ್ಲ ಡಿಸ್ಟ್ರಿಕ್ಟ್ ಆರ್ಮ್ ರಿಸರ್ವ್ ಅಂತ ಬರುತ್ತೆ, ಸಿಟಿ ಆರ್ಮ್ ರಿಸರ್ವ್ ಅಂತ ಬರುತ್ತೆ, ನೆಕ್ಸ್ಟ್ ಸಿ ಆರ್ ಅಂತ ಬರುತ್ತೆ, ಶ್ವಾನದಳ ಅಂತ ಬರುತ್ತೆ, ಬ್ಯಾಂಡ್ಸ್ಮನ್ ಅದ್ರಿ ಬ್ಯಾಂಡ್ಸ್ಮನ್, ಓಕೆ ಬ್ಯಾಂಡ್ಸ್ಮನ್, ಓಕೆ ಇದು ಕೂಡ ಏನಪ್ಪಾ ಅಂದ್ರೆ ಒಂದು ಜಿಲ್ಲೆಗೆ ಸೀಮಿತವಾಗಿರೋದು, ಜಿಲ್ಲೆಗೆ ಸೀಮಿತವಾಗಿರುತ್ತೆ. ನೆಕ್ಸ್ಟ್ ಪೊಲೀಸ್ ಅಂತ ಇರುತ್ತೆ, ಪೊಲೀಸ್ ಕಾನ್ಸ್ಟೇಬಲ್ ಎಲ್ಲ ಬರ್ತಲ್ಲ. ಬಟ್ ಇಲ್ಲಿ ಏನ್ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಈ ಕೆ ಎಸ್ ಆರ್ ಪಿ ಅನ್ನೋದು ಏನಪ್ಪಾ ಅಂದ್ರೆ ಇವು ರಾಷ್ಟ್ರವ್ಯಾಪಿ ಕೆಲಸ ಮಾಡ್ತಾವು. ಇವೆಲ್ಲ ಏನಪ್ಪ ಅಂದ್ರೆ ಜಿಲ್ಲೆಗೆ ಸೀಮಿತವಾಗಿತ್ತು, ಒಂದು ಜಿಲ್ಲೆಗೆ ಸೀಮಿತವಾಗಿರುತ್ತೆ. ಏನ್ ರಾಷ್ಟ್ರವ್ಯಾಪಿ ಅಂತ ನಿಮ್ಗೆ ಗೊತ್ತಂದ್ರೆ ಈ ಸಿಂಪಲ್ ನೋಡ್ರಿ. ಇತ್ತೀಚೆಗೆ ಏನಪ್ಪಾ ಅಂದ್ರೆ ವೆಸ್ಟ್ ಬೆಂಗಾಲಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಏನಪ್ಪಾ ಅಂದ್ರೆ ಈಗ ಗ್ರಾಮ ಪಂಚಾಯತ್ ಇಲಾಖೆ ಸಂಬಂಧಪಟ್ಟಂಗ ಏನಪ್ಪಾ ಅಂದ್ರೆ ಅಲ್ಲಿ ಒಂದು ದಂಗೆನಾಗಿ ಹೋಯ್ತು. ಓಕೆ, ಆ ತರದ ಏನಪ್ಪಾ ಅಂದ್ರೆ ಹೊಡೆದಾಡಿ ಎಷ್ಟೋ ಜನ ಸತ್ತೋದ್ರಲ್ಲಿ. ಅಂತ ದಂಗೆಗಳು ಎದ್ದಾಗ ನೀ ಏನಾದ್ರು ಕೆ ಎಸ್ ಆರ್ ಪಿ ಅದಾವ ಆಗಿದ್ದಪ್ಪ ಅಂದ್ರೆ ನಿನ್ನಪ್ಪ ನೀನ್ ಅಲ್ಲಿ ಹೋಗಿ ಸೆಕ್ಯೂರಿಟಿ ಕೊಡ್ಲಿಕ್ಕೆ ನೀನ್ ಕಳ್ಸ್ಬೋದು. ಅಂದ್ರೆ ರಾಷ್ಟ್ರವ್ಯಾಪಿ ಕೆಲಸ ಇರತ್ತೆ, ನೀನ್ ಬೇರೆ ಬಿಹಾರ ಕಳ್ಸ್ಬೋದು, ಉತ್ತರ ಪ್ರದೇಶ ಕಳ್ಸ್ಬೋದು, ಅಥವಾ ಏನಪ್ಪ ಕೆಳಗಡೆ ಕೆಳಗೆ ಕಳ್ಸ್ಬೋದು. ಎಲ್ಲಾದ್ರೂ ದಂಗೆಗಳು ನಡೆಯಾಕತ್ರೆ ನೀನ್ ಬೇರೆ ಬೇರೆ ರಾಜ್ಯಕ್ಕೆ ಕಳ್ಸ್ಬೋದು ಇವ್ರು, ಓಕೆ ಬೇರೆ ಬೇರೆ ರಾಜ್ಯಕ್ಕೆ. ಬಟ್ ಅದಕ್ಕೋಸ್ಕರ ಇದಪ್ಪ ಅಂದ್ರೆ ರಾಷ್ಟ್ರವ್ಯಾಪಿ ಕೆಲಸ ಮಾಡುತ್ತೆ. ಅದೇ ರೀತಿ ಇನ್ನೊಂದು ಯಾವ್ದಪ್ಪ ಅಂದ್ರೆ ಕೆ ಎಸ್ ಐ ಎಸ್ ಅಪ್ಪ ಕೆ ಎಸ್ ಐ ಎಸ್ ಎಫ್ ಅಂತ ಬರುತ್ತೆ, ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಬರುತ್ತೆ. ಓಕೆ, ಇದು ನಿಮ್ಮ ಕರ್ನಾಟಕದ ಏನ್ ಸರ್ಕಾರಿ ಇಂಡಸ್ಟ್ರಿಗಳು ಬರ್ತದೆ, ಕಾರ್ಖಾನೆ ಬರ್ತಲ್ಲ, ಅವ್ರಿಗೆ ಏನಪ್ಪಾ ಅಂದ್ರೆ ಇದು ಅವ್ರಿಗೆ ಅಲ್ಲಿ ಏನಪ್ಪಾ ಅಂದ್ರೆ ಒಂದು ಸೆಕ್ಯೂರಿಟಿ ಕೊಡುವಂತ ಕೆಲಸ ಇರಬೇಕು. ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿ ಸೆಕ್ಯೂರಿಟಿ ಫೋರ್ಸ್ ಮಾಡತ್ತಿ. ಇದಕ್ಕೆ ಸಂಬಂಧಪಟ್ಟ ಏನಪ್ಪಾ ಅಂದ್ರೆ ಹಾಗಾದ್ರೆ ಕರ್ನಾಟಕ ಸ್ಟೇಟಿಕ್ ರಿಸರ್ವ್ ಪೊಲೀಸ್ ಅನ್ನು ಕೊಡೋಣ, ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಅನ್ನು ಕೊಡೋಣ, ಕರ್ನಾಟಕ ಸ್ಟೇಟ್ ರಿಕ್ರೂಟ್ಮೆಂಟ್ ಪೊಲೀಸ್ ಅಂತ ಕೊಡೋಣ, ಕರ್ನಾಟಕ ಶೇಪ್ ರೋಡ್ ಪೊಲೀಸ್ ಕೊಡೋದು. ಯಾವುದು ಅಲ್ಲ, ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್. ಎರಡನೇ ಆಪ್ಷನ್ ಇಸ್ ಅ ರೈಟ್ ಆನ್ಸರ್. ಎರಡನೇ ಆಪ್ಷನ್ ಇಸ್ ಅ ರೈಟ್ ಆನ್ಸರ್. ಕೆ ಎಸ್ ಆರ್ ಪಿ ಸಂಬಂಧಪಟ್ಟಂಗೆ ಇಷ್ಟು ಗೊತ್ತಿರಬೇಕು ಮಾಹಿತಿ ನಿಮಗೆ. ಹೌದಾ? ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ನೋಡ್ರಿ. ರಾಜತರಂಗಿಣಿ ವಾಸಲ ರಿಪೀಟ್ ಆಗಿದ್ ಕ್ವಶನ್ ಇದು. ಓಕೆ, ಹಿಸ್ಟ್ರಿ ಒಳಗಡೆ ಕ್ವಶನ್ಸ್ ರಿಪೀಟ್ ಆಗ್ತಿರುತ್ತೆ. ರಾಜತರಂಗಿಣಿ ತರಂಗಿಣಿಯ ಲೇಖಕರು ಯಾರು? ಇದೊಂದು ಕೃತಿ ಇದು. ಓಕೆ, ಇದೊಂದು ಕೃತಿ, ಇದೇನಪ್ಪ ಕೃತಿ ಅಂದ್ರೆ ಬುಕ್ ಇದು. ಓಕೆ, ಈ ಬುಕ್ ಅನ್ನ ಬರೆದವರು ಯಾರು ಅಂತ ಕ್ವಶನ್ ಕೇಳ್ತಾನ. ನೋಡಿ, ಈ ರಾಜತರಂಗಿಣಿ ಐತಲ್ಲ, ಈ ರಾಜತರಂಗಿಣಿ ಯಾವ ಬರೋರು ಯಾರಪ್ಪ ಅಂದ್ರೆ ಕಲ್ಲನ. ಅದ್ರಿ ಕಲ್ಲನ ಅಂತ ಬರ್ತಾನ, ಕಲ್ಲ ಅಂತ ವ್ಯಕ್ತಿ ಬರ್ತಾನ, ಅವ್ರು ಏನಪ್ಪ ಅಂದ್ರೆ ಇದನ್ನ ರಾಜತರಂಗಿಣಿ ಬರ್ತ. ಹೌದಾ? ಆನ್ಸರ್ ಕಲ್ಲನ ಇದು. ಬಟ್ ಇಲ್ಲಿ ನೋಡ್ರಿ, ರಾಜತರಂಗ ಇದನ್ನ ಯಾವ ಭಾಷೆದಾಗ ಬರ್ದನ ಮಾಸ್ತರ? ಕನ್ನಡ ಬರ್ದನೋ, ಇಂಗ್ಲಿಷ್ ಬರ್ದನೋ, ಹಿಂದಿ ಬರ್ದನೋ, ಯಾವ್ದ್ರ ಬರ್ದನಪ್ಪ ಅಂದ್ರೆ ಇದನ್ನ ಸಂಸ್ಕೃತ ಭಾಷೆದಲ್ಲಿ. ಯಾವ್ದ್ರಿ? ಸಂಸ್ಕೃತಿ, ಸಂಸ್ಕೃತ ಭಾಷೆಯಲ್ಲಿ ಬರ್ದಾರೆ. ಸಂಸ್ಕೃತ ಭಾಷೆಯಲ್ಲಿ ಬರ್ದನ ಯಾರಪ್ಪ ಅಂದ್ರೆ ರಾಜತರಂಗ. ಹಾಗಾದ್ರೆ ಇದು ರಾಜತರಂಗ ಐತಿಲ್ಲ, ಇದು ಏನ ಹೇಳ್ತದಪ್ಪ ಅಂದ್ರೆ ಈ ಕಾಶ್ಮೀರ, ಜಮ್ಮು ಕಾಶ್ಮೀರ, ಕಾಶ್ಮೀರ ಐತಲ್ರಿ, ಕಾಶ್ಮೀರದ ರಾಜಕೀಯದ ಬಗ್ಗೆ ಹೇಳಿದ್ರೆ, ರಾಜಕೀಯ ರಾಜಕೀಯದ ಬಗ್ಗೆ ಇದೇನಪ್ಪಾ ಅಂದ್ರೆ ಒಂದು ಹೇಳ್ಕೊಡೋದು. ನೆಕ್ಸ್ಟ್ ಈ ರಾಜತರಂಗಿಣಿ ಇದೆಯಲ್ಲ, ಈ ರಾಜತರಂಗಿಣಿ ಏನಪ್ಪಾ ಅಂದ್ರೆ ನಮ್ಮ ಭಾರತದ ಮೊದಲ ಐತಿಹಾಸಿಕ ಬುಕ್ ಇದು. ಓಕೆ, ಭಾರತದ ಅಂದ್ರೆ ಇಂಡಿಯಾಸ್ ಫಸ್ಟ್ ಹಿಸ್ಟಾರಿಕಲ್ ಬುಕ್ ಯಾವ್ದಕ್ಕೆ ಇದ್ರೆ ಅದು ರಾಜತರಂಗಿಣಿ ಅಂತ ನಂಬಕ್ ನೀವು. ಓಕೆ, ಇಂಡಿಯಾಸ್ ಫಸ್ಟ್ ಅಂದ್ರೆ ಭಾರತೀಯ, ಭಾರತೀಯ ಮೊದಲ ಐತಿಹಾಸಿಕ ಪುಸ್ತಕ. ಭಾರತದ ಮೊದಲ ಐತಿಹಾಸಿಕ ಪುಸ್ತಕ ಯಾವ್ದಕ್ಕೆ ಇರಪ್ಪ ಅಂದ್ರೆ
ಕಲ್ಲನ ನೋಡಿ ಅಲ್ಲಿ ಕನ್ಫ್ಯೂಸ್ ಆಗಿದೆ ಬಿಲ್ ಅನ್ನ ಮತ್ತು ಕಲ್ಲನ ಅಂತ ಬರ್ತಾರೆ ಕಲ್ಲ ಏನಪ್ಪ ಅಂದ್ರೆ ರಾಜತರಂಗಿನ ಬರ್ತಾನೆ ಯಾವ ಭಾಷೆ ಬರ್ತಾನೆ ಅಂದ್ರೆ ಸಂಸ್ಕೃತ ಭಾಷೆ ಇದರ ಕಾಶ್ಮೀರ ಜಮ್ಮು ಕಾಶ್ಮೀರದ ರಾಜಕೀಯ ಬಗ್ಗೆ ಹೇಳುತ್ತೆ ಅಲ್ಲಿ ಸ್ವಲ್ಪ ಅಕ್ಬರ್ನ ಬಗ್ಗೆ ಏನೋ ಹೇಳುದು ಅಂತೇಳಿ ಒಂದು ಎಲ್ಲರೂ ಓದಂಗಾಯ್ತು ಅದು ಕರೆನೋ ಸುಳ್ಳು ಅಂತೇಳಿ ಸ್ವಲ್ಪ ಚೆಕ್ ಮಾಡಿ ನೋಡಿದ್ರೆ ಇದು ಸ್ವಲ್ಪ ಇಲ್ಲೋ ಅಕ್ಬರ್ ಅಕ್ಬರ್ನ ಬಗ್ಗೆ ಹೇಳ್ದದ ಅಂತೇಳಿ ಎಲ್ಲಿ ನಾವು ಓದಿದ್ದು ಇದನ್ನ ಸ್ವಲ್ಪ ಚೆಕ್ ಮಾಡಿದ್ರೆ ಕರೆಕ್ಟ್ ತಪ್ಪು ಅಂತೇಳಿ ನೀವು ಚೆಕ್ ಮಾಡುತ್ತ ಒಂದಕ್ಕೆ ಕೆಲಸ ಮಾಡ್ಬೇಕು ಹೌದಾ ಇಲ್ಲಿ ನೋಡ್ರಿ ರಾಜತರಂಗಿ ಅಂತ ಇದು ಭಾರತೀಯ ಮೊದಲ ಐತಿಹಾಸಿಕ ಪುಸ್ತಕ ಇದು ಮೋಸ್ಟ್ ಇಂಪಾರ್ಟೆಂಟ್ ಅದೇ ರೀತಿ ಇಲ್ಲಿ ನೋಡ್ರಿ ಬಾಣಭಟ್ಟ ಅನ್ನೋದು ಆನ್ಸರ್ ಇದೆ ಹೌದ್ರಿ ಬಾಣಭಟ್ಟ ಬಾಣಭಟ್ಟ ಏನಪ್ಪಾ ಅಂದ್ರೆ ಈ ಹರ್ಷವರ್ಧನ್ ಅಂತ ಬರ್ತಾನೆ ಈ ಹರ್ಷವರ್ಧನನ ಏನಪ್ಪಾ ಅಂದ್ರೆ ಆಟೋಬಯೋಗ್ರಫಿ ಅಂದ್ರೆ ಜೀವನ ಚರಿತ್ರೆ ಆಟೋಬಯೋಗ್ರಫಿ ಅಂತ ಬರುತ್ತೆ ಅದ ಹರ್ಷ ಚರಿತ ಯಾವ್ದ್ರಿ ಹರ್ಷಚರಿತ ಅಂದ್ರೆ ಬಾಣಭಟ್ಟ ಬರೆದಿರ್ತಕ್ಕಂತ ಬುಕ್ ಯಾವ್ದಪ್ಪ ಅಂದ್ರೆ ಹರ್ಷವರ್ಧನನ ಆಟೋಬಯೋಗ್ರಫಿ ಅಥವಾ ಅವನ ಏನಪ್ಪ ಅಂದ್ರೆ ಒಂದು ಜೀವನ ಕಥೆ ಇರ್ತಾರವಾಗ ಅದನ್ನ ಬರೆದಾರಪ್ಪ ಅದ ಯಾವ್ದಪ್ಪ ಅಂದ್ರೆ ಹರ್ಷ ಚರಿತ ಅದನ್ನ ಬರೆದ್ರೆ ಯಾರ್ರಿ ಬಾಣಭಟ್ಟ ಅದನ್ನ ಬರೆದ್ರೆ ಯಾರ್ರಿ ಬಾಣಭಟ್ಟ ಅದ್ರ ಕಾಳಿದಾಸ ಅಂತ ತಿಳಿ ಓಕೆ ಕಾಳಿದಾಸ ಅಂತಂದಿಲ್ಲ ಇದು ಇಂಪಾರ್ಟೆಂಟ್ ನೆನಪಿಟ್ಕೊಡ್ರಿ ನೋಟ್ ಮಾಡ್ಕೊಂಡು ಮಾಡ್ಕೋಬಹುದು ಹೌದಾ ಇಲ್ಲಿ ನೋಡ್ರಿ ಇಲ್ಲಿ ಕಾಳಿದಾಸ ಅಂತ ಕಾಳಿದಾಸ ಈ ಕಾಳಿದಾಸ ಸಿಂಪಲ್ ನೋಡ್ರಿ ಇಲ್ಲಿ ಇಲ್ಲಿ ಮೇಘದೂತ ಅಂತ ಬರುತ್ತೆ ಮೇಘದೂತ ಹೌದಾ ಮೇಘದೂತ ಅಂತ ಬರುತ್ತೆ ನೆಕ್ಸ್ಟ್ ಹರಿವಂಶ ಅಂತ ಬರುತ್ತೆ ಹರಿವಂಶ ಅಂತ ಬರುತ್ತೆ ನೆಕ್ಸ್ಟ್ ಕುಮಾರ ಸಂಭವ ಕುಮಾರ ಸಂಭವ ಕುಮಾರ ಸಂಭವ ಅಂತ ಬರುತ್ತೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಮಾಳವಿ ಕಾಗ್ನಿ ಮಿತ್ರ ಮಾಳವಿ ಕಾಗ್ನಿ ಮಿತ್ರ ಮಾಳವಿ ಕಾಗ್ನಿ ಮಿತ್ರ ಅಂತ ಬರುತ್ತೆ ಮಾಳವಿ ಕಾಗ್ನಿ ಮಿತ್ರ ಅಂತ ಬರುತ್ತೆ ಇವನು ಇನ್ನು ಏನು ಇರಬಹುದು ಈಸ್ಟ್ ಏನಪ್ಪ ಅಂದ್ರೆ ಮೇಘದೂತ ಹರಿವಂಶ ಕುಮಾರ ಸಂಭವ ಮತ್ತೆ ಅವ್ರಿ ಮಾಳವಿಕಾಗ್ನಿ ಮುತ್ತ ಇವನ್ನೆಲ್ಲವೂ ಬರೋರು ಯಾರಪ್ಪ ಅಂದ್ರೆ ಈ ಕಾಳಿದಾಸ ಯಾರ್ರಿ ಕಾಳಿದಾಸ ದಾಸ ಸಾಹಿತ್ಯದಲ್ಲಿ ದಾಸ ಸಾಹಿತ್ಯ ಅತಿ ಫೇಮಸ್ ವ್ಯಕ್ತಿ ಅವರು ಓಕೆ ಕಾಳಿದಾಸರು ಓಕೆ ಅದಕ್ಕೂ ಕ್ವಶನ್ ಕೇತನ ಮೋಸ್ಟ್ ಇಂಪಾರ್ಟೆಂಟ್ ಬಟ್ ಈ ಒಂದು ಕ್ವಶನ್ ಗೆ ಆನ್ಸರ್ ಯಾವ್ದಪ್ಪ ಅಂದ್ರೆ ಈ ಒಂದು ಕ್ವಶನ್ ಗೆ ಆನ್ಸರ್ ಯಾವ್ದಪ್ಪ ಅಂದ್ರೆ ಅದು ಕಲ್ಲನ ಯಾವ್ದ್ರಿ ಕಲ್ಲನ ಮತ್ತೆ ಅಲ್ಲಿ ಹಾಕಿ ಅಂತ ಅದನ್ನ ನೋಡ್ಬಾರ್ದು ಹೌದಾ ಇದಕ್ಕೆ ಆನ್ಸರ್ ಯಾವ್ದಪ್ಪ ಅಂದ್ರೆ ಕಲ್ಲನ ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರ ರಾಜತರಂಗಿಣಿ ಇಷ್ಟು ಇನ್ಫಾರ್ಮೇಶನ್ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕು ನೆಕ್ಸ್ಟ್ ಕ್ವಶನ್ ನೋಡ್ರಿ ಇಲ್ಲಿ ಲಾಸ್ಟ್ ಕ್ವಶನ್ ಇದು ಓಕೆ ಇವತ್ತಿನ ಕ್ಲಾಸ್ ಲಾಸ್ಟ್ ಕ್ವಶನ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಸ್ವಲ್ಪ ಕೇಳ್ರಿ ಓಕೆ ಪ್ರಶಸ್ತಿಗಳ ಮೇಲೆ ಕ್ವಶನ್ಸ್ ಗಳು ಆಗ್ತವೆ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಅದು ಕನ್ನಡ ಸಾಹಿತ್ಯ ಪ್ರಶಸ್ತಿ ಆಗಿರ್ಬೋದು ಭಾರತರತ್ನ ಪ್ರಶಸ್ತಿ ಆಗಿರ್ಬೋದು ಪದ್ಮವಿಭೂಷಣ ಪದ್ಮಶ್ರೀ ಕ್ವಶನ್ ಕೇತನ ಇಲ್ಲಿ ನೋಡ್ರಿ ಇವತ್ ಯಾವ್ದಪ್ಪ ಅಂದ್ರೆ ಜ್ಞಾನ ಇವತ್ ಯಾವ್ದು ಜ್ಞಾನಪೀಠ ಪ್ರಶಸ್ತಿ ಯಾವ್ದ್ರಿ ಜ್ಞಾನಪೀಠ ಪ್ರಶಸ್ತಿ ಜ್ಞಾನಪೀಠ ಇಲ್ಲಿ ನೋಡ್ರಿ ಇದಕ್ಕೆ ಸಂಬಂಧಪಟ್ಟ ಸ್ವಲ್ಪ ನೋಡ್ರಿ ಇಲ್ಲಿ ಇದು ಸ್ಥಾಪನೆ ಆಗಿದ್ದಾವಪ್ಪ ಅಂದ್ರೆ ಜ್ಞಾನಪೀಠ ಪ್ರಶಸ್ತಿ 1961 ಅಂದ್ರೆ ಜ್ಞಾನಪೀಠ ಪ್ರಶಸ್ತಿ ಸ್ಥಾಪನೆ ಆಗುತ್ತೆ 1961ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಸ್ಥಾಪನೆ ಆಗುತ್ತೆ ಇದು ಇದೇನು ಫೇಮಸ್ ಅಂದ್ರೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ನೀಡುವಂತ ಅತ್ಯುನ್ನತ ಪ್ರಶಸ್ತಿ ಇದು ಸಾಹಿತ್ಯ ಕ್ಷೇತ್ರದಲ್ಲಿ ಮಾತ್ರ ಮತ್ತೆ ನೋಡಲಲ್ಲ ಸಾಹಿತ್ಯ ಕ್ಷೇತ್ರದಲ್ಲಿ ನೀಡುವಂತ ಅತ್ಯುನ್ನತ ಪ್ರಶಸ್ತಿ ಹಾಗಾದ್ರೆ ಈ ಪ್ರಶಸ್ತಿಯನ್ನ ಯಾವ ಭಾಷೆ ಕೊಡ್ತಾರಪ್ಪ ಅಂದ್ರೆ ನಮ್ಮ ಭಾರತದ ಸಂವಿಧಾನದಲ್ಲಿ ಇರ್ತಕ್ಕಂತ 8ನೇ ಅನುಸೂಚಿ ಯಾವ್ದ್ರಿ 8ನೇ ಅನುಸೂಚಿಯಲ್ಲಿ ಬರುವ ಒಟ್ಟು 22 ಭಾಷೆಗಳು ನಮ್ಮ ಕನ್ನಡ ಇದ್ರೊಳಗಡೆ ಓಕೆ 22 ಭಾಷೆಗಳು ಮತ್ತು ಒಂದ್ ಯಾವ್ದಪ್ಪ ಅಂದ್ರೆ ಇಂಗ್ಲಿಷ್ ಟೋಟಲ್ 23 ಭಾಷೆಗಳಿಗೆ ಕೊಡ್ತಾರ ಮತ್ತೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅದು ಬೇರೆ ಅದು ಟೋಟಲ್ ಏನಪ್ಪ ಅಂದ್ರೆ 24 ಭಾಷೆ ಇವು 22 ಭಾಷೆ ಒಂದು ಇಂಗ್ಲಿಷ್ ಒಂದು ರಾಜಸ್ಥಾನಿ ಅದು ಕೇಂದ್ರ ಸಾಹಿತ್ಯ ಅಕಾಡೆಮಿ ನಮ್ಮ ಭಾಷೆ ಜ್ಞಾನಪೀಠ ಪ್ರಶಸ್ತಿ ಟೋಟಲ್ ಎಷ್ಟು ಭಾಷೆ ಕೊಡ್ತಾರಪ್ಪ ಅಂದ್ರೆ ಟೋಟಲ್ 23 ಭಾಷೆಗಳು ಕೊಡ್ತಾರೆ ಇದನ್ನ ಟೋಟಲ್ 23 ಭಾಷೆಗಳು ಕೊಡ್ತಾರೆ ಹಾಗಾದ್ರೆ ಇಲ್ಲಿ ನೋಡ್ರಿ ಹಾಗಾದ್ರೆ ಇದನ್ನ ಕೊಡುವಂತ ಒಂದು ಸಂಸ್ಥೆ ಯಾವ್ದಪ್ಪ ಅಂದ್ರೆ ಭಾರತೀಯ ಜ್ಞಾನಪೀಠ ಟ್ರಸ್ಟ್ ಅಂತ ಬರುತ್ತೆ ಟ್ರಸ್ಟ್ ಇವರು ಇದನ್ನ ಪ್ರತಿ ವರ್ಷ ಏನಪ್ಪ ಅಂದ್ರೆ ಪ್ರಶಸ್ತಿಯನ್ನು ಕೊಡ್ತಾ ಬರ್ತಾರೆ ಪ್ರತಿ ವರ್ಷ ಪ್ರಶಸ್ತಿಯನ್ನ ಕೊಡ್ತಾ ಬರ್ತಾರೆ ಈ ಪ್ರಶಸ್ತಿಯನ್ನ ಎಷ್ಟು ಈ ಪ್ರಶಸ್ತಿ ಅಡಿ ಎಷ್ಟು ಪ್ರಶಸ್ತಿ ಮೊತ್ತ ಕೊಡ್ತಾರ ಅಂತ ಕೇತನ್ರಿ ಎಷ್ಟು ಪ್ರಶಸ್ತಿ ಮೊತ್ತ ಕೊಡ್ತಾರಪ್ಪ ಅಂದ್ರೆ ಟೋಟಲ್ ಏನಪ್ಪ ಅಂದ್ರೆ 12 ಲಕ್ಷ ರೂಪಾಯಿ ಕೊಡ್ತಾರ ಪ್ಲಸ್ ಏನಪ್ಪ ಅಂದ್ರೆ ಒಂದು ಕಂಚಿನ ಪದಕ ಒಂದ್ಯಾವ್ರಿ ಒಂದು ಕಂಚಿನ ಪದಕವನ್ನ ಕೊಡ್ತಾರ ಹೌದಾ ಪದಕವನ್ನ ಕೊಡ್ತಾರ ಟೋಟಲ್ ಪ್ರಶಸ್ತಿ ಮೊತ್ತ ಇಟ್ರಿ 12 ಲಕ್ಷ ರೂಪಾಯಿ ಕೊಡ್ತಾರ ಪ್ಲಸ್ ಏನಪ್ಪ ಅಂದ್ರೆ ಕಂಚಿನ ಒಂದು ಪದಕವನ್ನ ಕೊಟ್ಟು ನಿನಗ ಇದು ಮಾಡ್ತಾರ ಹಾಗಾದ್ರೆ ಇಲ್ಲಿ ನೋಡ್ರಿ 1961ರಲ್ಲಿ ಸ್ಥಾಪನೆ ಆಯ್ತಾ ಆದ್ರೆ ಫಸ್ಟ್ ಟೈಮ್ ಕೊಡಕ್ ಸ್ಟಾರ್ಟ್ ಮಾಡಿದ 1965ರಲ್ಲಿ ಇದು ಫಸ್ಟ್ ಟೈಮ್ ಕೊಡಕ್ ಸ್ಟಾರ್ಟ್ ಮಾಡಿದ್ದು 1965ರಲ್ಲಿ ಇದು ಕೊಟ್ಟರೆ ಅಂದ್ರೆ ಜಿ ಶಂಕರ್ ಕುರುಪ್ ಅಂತ ಬರ್ತಾರೆ ಯಾರು ಜಿ ಶಂಕರ್ ಕುರುಪ್ ಇವರು ಮಲಯಾಳಂ ಯಾವ್ದ್ರಿ ಮಲಯಾಳಂ ಭಾಷೆ ಓಕೆ ಮಲಯಾಳಂ ಜಿ ಶಂಕರ್ ಕುರುಪ್
ಹಾಗಾದ್ರೆ ಈ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಯಾರ್ಕೋತಾನ ಮೊದಲ ಮಹಿಳೆ ಈ ಮೊದಲ ವ್ಯಕ್ತಿ ಅಂದ್ರೆ ಇವರತ್ತು ಮೊದಲ ಮಹಿಳೆ ಅಂದ್ರೆ ಆಶಾ ಆಶಾ ಪೂರ್ಣದೇವಿ ಯಾರು ಆಶಾ ಪೂರ್ಣ ದೇವಿ ಆಶಾ ಪೂರ್ಣದೇವಿ 1976 ಅಲ್ಲಿ ಏನು ಕೊಡ್ತಾರೆ ಅಷ್ಟ ಎಕ್ಸಾಕ್ಟ್ ಗೊತ್ತಿಲ್ಲ ಬಟ್ ಏನಪ್ಪ ಆಶಾ ಪೂರ್ಣದೇವಿ ಕೊಡ್ತಾರೆ ಇವರದು ಬಂಗಾಳಿ ಭಾಷೆ ಬಂಗಾಳಿ ಭಾಷೆ ಬಂಗಾಳಿ ಭಾಷೆಗೆ ಇದನ್ನ ಕೊಡ್ತಾರೆ ಹೌದು ಬಂಗಾಳ ಭಾಷೆ ಕೊಡ್ತಾರೆ ಈಸ್ಟ್ ಏನಪ್ಪಾ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂಗ ನಿಮಗೆ ಇನ್ಫರ್ಮೇಷನ್ ಗೊತ್ತಿರಬೇಕು ಇಲ್ಲಿ ಅವನ ಕ್ವೆಶ್ಚನ್ ಏನಕ್ಕೆ ಏನಪ್ಪಾ ಅಂದ್ರೆ ಇಲ್ಲಿ ಇನ್ನೊಂದು ಗೊತ್ತಿರಬೇಕು ಹಾಗಾದ್ರೆ ಈ 23 ಭಾಷೆದವಲ್ಲ 23 ಭಾಷೆಲಿ ಅತಿ ಹೆಚ್ಚು ಪ್ರಶಸ್ತಿಯನ್ನು ಪಡೆಯತಕ್ಕಂತ ಭಾಷೆ ಯಾವುದು ಕೇತಾನೆ ಅತಿ ಹೆಚ್ಚು ಪ್ರಶಸ್ತಿಯನ್ನು ಪಡೆಯತಕ್ಕಂತ ಭಾಷೆ ಯಾವುದಪ್ಪಾ ಅಂದ್ರೆ ಹಿಂದಿ ಭಾಷೆ ಹಿಂದಿ ಭಾಷೆ ಟೋಟಲ್ 11 ಬಾರಿ ತಗೊಂಡರು ಅವರು ಟೋಟಲ್ 11 ಬಾರಿ ಏನಪ್ಪಾ ಅಂದ್ರೆ ಹಿಂದಿ ಭಾಷೆ ಕೂಡ ಅತಿ ಹೆಚ್ಚು ಪ್ರಶಸ್ತಿಯನ್ನು ಪಡೆಯತಕ್ಕಂತ ಭಾಷೆ ಹಾಗಾದ್ರೆ ಈಗ ಇಷ್ಟ ಅದಕ್ಕೆ ಸಂಬಂಧಪಟ್ಟ ಇನ್ಫಾರ್ಮೇಷನ್ ಗೊತ್ತಿರಬೇಕು ಹಾಗಾದ್ರೆ ನಮಗೆ ಏನು ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಈ ಅವ್ರ ಕ್ವೆಶ್ಚನ್ ಏನು ಕೇಳಿದಾರ ನಾವೇನು ಓದಬೇಕು ಈ ಡಿಸ್ಕಷನ್ ಇಲ್ಲಿ ನೋಡ್ರಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಮೊದಲ ಕನ್ನಡಿಗ ಹಾಗಾದ್ರೆ ಒಟ್ಟು ಏನಪ್ಪಾ ಅಂದ್ರೆ 8 ಜನ ಕನ್ನಡಿಗರು ತಗೊಂಡರ ದಿನ ಒಟ್ಟು 8 ಜನ ಕನ್ನಡಿಗರು ತಗೊಂಡರ ಒಂದೇದಾರಪ್ಪ ಅಂದ್ರೆ ಫಸ್ಟ್ 8 ಜನ ಫಸ್ಟ್ ಯಾರಪ್ಪ ಅಂದ್ರೆ ಒಬ್ಬರು ನಮ್ಮ ಕುವೆಂಪು ಕುವೆಂಪು ಅಂದ್ರೆ ಇವರು ಕೃತಿ ಯಾವುದಪ್ಪ ಅಂದ್ರೆ ಶ್ರೀ ರಾಮಾಯಣ ದರ್ಶನಂ ಅಂತ ಬರುತ್ತೆ ಶ್ರೀ ರಾಮಾಯಣ ದರ್ಶನಂ ಅಂತ ಬರುತ್ತೆ ಎರಡನೇದಪ್ಪ ಅಂದ್ರೆ ಬೇಂದ್ರೆ ಯಾರೇ ಬೇಂದ್ರೆ ಬೇಂದ್ರೆ ಬರುತ್ತೆ ಇವರು ಮುಖಜ್ಜಿಯ ಕನಸುಗಳು ಅಂತ ಬರುತ್ತೆ ಮುಖಜ್ಜಿ ನಾಲ್ಕು ತಂತಿ ಬೇಂದ್ರೆ ಅಂದ್ರೆ ನಾಲ್ಕು ತಂತಿ ಮೂರನೇದಪ್ಪ ಅಂದ್ರೆ ಶಿವರಾಮ್ ಕಾರಂತ್ ಶಿವರಾಮ್ ಕಾರಂತ್ ಮುಖಜ್ಜಿಯ ಕನಸುಗಳು ಶಿವರಾಮ್ ಕಾರಂತ್ ಮುಖಜ್ಜಿಯ ಕನಸುಗಳು ಅಂತ ಬರುತ್ತೆ ನೆಕ್ಸ್ಟ್ ನಾಲ್ಕನೇದು ಇನ್ನೊಬ್ರು ಇರ್ತಾರಪ್ಪ ಅಂದ್ರೆ ಶಿವರಾಮ್ ಕಾರಂತ್ ಕುವೆಂಪು ಬೇಂದ್ರೆ ಶಿವರಾಮ್ ಕಾರಂತ್ ನೆಕ್ಸ್ಟ್ ಏನಪ್ಪ ಅಂದ್ರೆ ವಿಕ್ರು ಗೋಕಾಕ್ ವಿಕ್ರು ವಿಕ್ರು ಗೋಕಾಕ್ ಅಂತ ಬರುತ್ತೆ ಗೋಕಾಕ್ ನೆಕ್ಸ್ಟ್ ಏನಪ್ಪ ಅಂದ್ರೆ ಯುವ ಮಾಸ್ತಿ ವೆಂಕಟೇಶ್ ಹೆಂಗೆ ನೆಕ್ಸ್ಟ್ ಇಲ್ಲಿ ನಾಲ್ಕನೇದವರು ಮಾಸ್ತಿ ವೆಂಕಟೇಶ್ ಇದು ಐದನೇದವರು ಇವರು ನಾಲ್ಕನೇದವ್ರ ಅಪ್ಪ ಅಂದ್ರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ನೆಕ್ಸ್ಟ್ ಏನಪ್ಪ ಅಂದ್ರೆ ನಾಲ್ಕೈದು ಆರನೇದವ್ರು ಯಾರಪ್ಪ ಅಂದ್ರೆ ಯು ಆರ್ ಅನಂತಮೂರ್ತಿ ನೆಕ್ಸ್ಟ್ ಏಳನೇದವ್ರು ಯಾರಪ್ಪ ಅಂದ್ರೆ ಏಳನೇದವ್ರು ಗಿರೀಶ್ ಕಾರ್ನಾಡ್ ಗಿರೀಶ್ ಕಾರ್ನಾಡ್ ನೆಕ್ಸ್ಟ್ ಎಂಟನೇದವ್ರಪ್ಪ ಅಂದ್ರೆ ಚಂದ್ರಶೇಖರ್ ಕಂಬಾರ್ ಇಲ್ಲಿ ನೋಡ್ರಿ 1, 2, 3, 4, 5, 6, 7, 8 ಜನ ಅದರ ನೋಡ್ರಿ ಮೊಟ್ಟ ಮೊದಲ ಪಡ್ಕೊಂಡ್ರೆ ಯಾರಪ್ಪ ಅಂದ್ರೆ ಕುವೆಂಪು ಶ್ರೀ ರಾಮಾಯಣ ದರ್ಶನಂ ಅಂತ ಬರುತ್ತೆ ಓಕೆ ನೆಕ್ಸ್ಟ್ ದರಾಬೇಂದ್ರೆ ಓಕೆ ನಾಲ್ಕು ತಂತಿ ದರಾಬೇಂದ್ರೆ ಅವರು ನಾಲ್ಕು ತಂತಿ ನೆಕ್ಸ್ಟ್ ಶಿವರಾಮ್ ನೆಕ್ಸ್ಟ್ ಯಾರಪ್ಪ ಅಂದ್ರೆ ಶಿವರಾಮ್ ಕಾರಂತ್ ಮುಖಜ್ಜಿಯ ಕನಸುಗಳು ನೆಕ್ಸ್ಟ್ ಅಂದ್ರೆ ವಿಕ್ರು ಗೋಗಾಕ್ ಐದನೇದವರು ವಿಕ್ರು ಗೋಗಾಕ್ ಐದನೇದವರು ಯಾರಪ್ಪ ಅಂದ್ರೆ ಇವ್ರದ್ದು ಭಾರತ ಸಿಂಧೂರ ರಶ್ಮಿ ಅಂತ ಬರುತ್ತೆ ಅದೇನಪ್ಪಾ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇವ್ರದ್ದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರು ಒಂದ್ ಯಾವ ಕೃತಿ ನೋಡ್ರಿ ಇವ್ರದು ಓಕೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ನೆನಪಾರತಿಲ್ಲ ನೆಕ್ಸ್ಟ್ ಅಪ್ಪ ಯುವ ಅನಂತಮೂರ್ತಿ ನೆಕ್ಸ್ಟ್ ಗಿರೀಶ್ ಕಾರ್ನಾಡು ನೆಕ್ಸ್ಟ್ ಚಂದ್ರಶೇಖರ್ ಕಂಬಾರ್ ಇವ್ರು ಮೂರು ಬಂದಿರ ಇವ್ರು ಸಮಗ್ರ ಸಾಹಿತ್ಯ ಯಾರ್ದ್ರಿ ಸಮಗ್ರ ಸಾಹಿತ್ಯ ಇದ ನೋಡ್ರಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಚಿಕ್ಕ ವೀರ ರಾಜೇಂದ್ರ ಅಂತ ಬತ್ ನೆನಪತ್ತೆ ಯಾವ್ದಪ್ಪ ಅಂದ್ರೆ ಚಿಕ್ಕ ವೀರ ರಾಜೇಂದ್ರ ಒಂದ್ಸಲ ಹೇಳ್ತಿ ನೋಡ್ರಿ ಕುವೆಂಪು ಅವ್ರದ್ದು ಯಾವ್ದಪ್ಪ ಅಂದ್ರೆ ಶ್ರೀರಾಮಾಯಣ ದರ್ಶನಂ ಹೌದ್ರಿ ನೆಕ್ಸ್ಟ್ ದರಾಬೆ ಅಂದ್ರೆ ನಾಲ್ಕು ತಂತಿ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಶಿವರಾಮ್ ಕಾರಂತ ಯಾವ್ದಪ್ಪ ಅಂದ್ರೆ ಮುಖಜ್ಜಿಯ ಕನಸುಗಳು ನೆಕ್ಸ್ಟ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಓಕೆ ನಾಲ್ಕನೇದವ್ರು ಇವರು ಮಾಸ್ತಿ ಏನಪ್ಪಾ ಅಂದ್ರೆ ಚಿಕ್ಕ ವೀರ ರಾಜೇಂದ್ರ ನೆಕ್ಸ್ಟ್ ವಿಕ್ರು ಗೋಗಾಕ್ ಯಾವ್ದಪ್ಪ ಅಂದ್ರೆ ಭಾರತ ಸಿಂಧೂರ ರಶ್ಮಿ ನೆಕ್ಸ್ಟ್ ಯುವಾನಂತ ಮೂರ್ತಿ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಗಿರೀಶ್ ಕಾರ್ನಾಡು ನೆಕ್ಸ್ಟ್ ಚಂದ್ರಶೇಖರ್ ಕಂಬಾರ್ ಇವ್ರು ಮೂರು ಮಂದಿ ಏನಪ್ಪಾ ಅಂದ್ರೆ ಏನು ಇವರು ಮೂರು ಮಂದಿ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಪಡೆಯತಕ್ಕಂತ ವ್ಯಕ್ತಿಗಳು ಓಕೆ ಇಷ್ಟ ಏನಪ್ಪಾ ಅಂದ್ರೆ ನಿಮಗೆ ಇಂಪಾರ್ಟೆಂಟ್ ಗೊತ್ತಿರಬೇಕು ಇಷ್ಟ ಏನಪ್ಪಾ ಅಂದ್ರೆ ನಮ್ಮ ಇವತ್ತಿನ ಕ್ಲಾಸಿಗೆ ಸಂಬಂಧಪಟ್ಟಂಗ ಇನ್ಫಾರ್ಮೇಶನ್ ನಿಮಗೆ ಗೊತ್ತಿರಬೇಕು ಇದಕ್ಕೆ ಆನ್ಸರ್ ಯಾವ್ದಪ್ಪಾ ಅಂದ್ರೆ ಇದಕ್ಕ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ನೀವು ಹೇಳ್ಬೇಕು ಇವಾಗ ಯಾರಪ್ಪ ಅಂದ್ರೆ ಜ್ಞಾನಪೀಠ ಪಡೆದ ಮೊದಲ ಕನ್ನಡಿಗ ಯಾರಪ್ಪ ಅಂದ್ರೆ ಒಂದು ಯಾರು ಕುವೆಂಪು ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಅಂತ ಬರ್ತದೆ ಇವ್ರೇನಪ್ಪ ಅಂದ್ರೆ ಕುವೆಂಪು ಅವ್ರಿಗೆ ಜ್ಞಾನಪೀಠ ಪಡೆದಿರತಕ್ಕಂತ ಮೊದಲು ಐ ತಿಂಕ್ 1967 ಇವ್ರದೊಂದು ಫಸ್ಟ್ 1967 ಇವ್ರಿಗೆ ಸಿಗ್ತದೆ ಇಷ್ಟೇನಪ್ಪ ಅಂದ್ರೆ ಇವತ್ತು 10 ಕ್ವಶನ್ಸ್ಗಳಾದ್ರು
ಇದೇನಪ್ಪ ಇವತ್ತಿನ ಡಿಸ್ಕಷನ್ ಏನಾದರೂ ಡೌಟ್ಸ್ಗಳಿದ್ರೆ ಹೌದಾ ಏನಾದರೂ ಡೌಟ್ಸ್ಗಳಿದ್ರೆ ಅಥವಾ ಏನಾದರೂ ಮಿಸ್ಟೇಕ್ಗಳನ್ನ ಮಾಡಿದರೆ ಏನಾದರೂ ಮಿಸ್ಟೇಕ್ಗಳನ್ನ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿರಿ ಅದೇ ರೀತಿ ಏನಪ್ಪ ಅಂದರೆ ಒಳ್ಳೆ ಅದ್ಭುತವಾದ ರೆಸ್ಪಾನ್ಸ್ ಮಾಡತ್ತೀರಿ ಓಕೆ ಇದೇ ಥರ ನಾವು ಕಂಟಿನ್ಯೂ ಮಾಡ್ತೀವಿ ನಾವು ಕಂಟಿನ್ಯೂ ಮಾಡಬೇಕಂದ್ರೆ ಏನಪ್ಪ ಅಂದರೆ ನಿಮ್ಮದು ಏನ್ರಿ ಇರಬೇಕು ಸಹಕಾರ ಇರಬೇಕು ಇಲ್ಲಿ ಓಕೆ ನಿಮ್ಮ ಸಹಕಾರ ಇದ್ರೆ ಮಾತ್ರ ನಾವು ಕಂಟಿನ್ಯೂ ಮಾಡೋಕೆ ಸಾಧ್ಯ ಏನೋ ಮಿಷನ್ ಕಮೆಂಟ್ ಬಾಕ್ಸನ್ನು ಕಮೆಂಟನ್ನು ಮಾಡಿರಿ ಅಂತ ಹೇಳ್ತಾ ಅದೇ ರೀತಿ ಏನಪ್ಪ ಅಂದರೆ ಈ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಯಾಕಪ್ಪ ಅಂದರೆ ನಾವು ಮಾಡಿರ್ತಕ್ಕಂಥ ಕ್ಲಾಸ್ಗಳು ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂದ್ರೆ ಮಾತ್ರ ಏನು ಮಾಡಕತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ ಗೊತ್ತಾಗಲ್ಲ ಏನು ನಡೆದು ಬಿಡಪ್ಪ ಅಂತ ಸುಮ್ಮನೆ ಆಗಿಬಿಡ್ತೀರಿ ಓಕೆ ನೋಟಿಫಿಕೇಶನ್ ಬರಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಹೌದಾ ಸಬ್ಸ್ಕ್ರೈಬ್ ಮಾಡ್ತಿರೋ ನಂಬಿಕೆ ಮೇಲೆ ನಾನು ಇವತ್ತಿನ ಕ್ಲಾಸ್ ಇಷ್ಟ ಹೇಳಿದ್ರೆ ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಬಾಕ್ಸ್ ಅಂತ ಹೇಳ್ತಾ ಈ ಕ್ಲಾಸ್ ನಾವು ಇಲ್ಲಿ ಏನಪ್ಪ ಅಂದ್ರೆ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್.